ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಿನ್ನೆ ಗ್ರಹಣದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇವತ್ತು ಶನಿ ಮಹಾರಾಜನ ರಾಶಿ ಬದಲಾವಣೆ ಏನೆಲ್ಲ ಮಾಡುತ್ತಾನೆ ಸೊ ಅದನ್ನು ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮತ್ತು ಅದನ್ನು ಇವತ್ತು ಮುಂದುವರಿಸ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೆ ಅಷ್ಟು ಟಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತಿನ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶನಿ ಮಹಾರಾಜ ಈಗ ಜನವರಿಗೆ ಜನವರಿ ಹದಿನೇಳನೇ ತಾರೀಕು ಶನಿ ಮಹಾರಾಜ ರಾಶಿಗೆ ಬರ್ತಾನೆ ಇನ್ನೊಂದು ತಿಂಗಳ ಗ್ಯಾಪ್ ಓಕೆ ಸೊ ಯಾರ್ಯಾರಿಗೆ ಯಾವ ರಾಶಿಗೆ ಯಾವ ಲಗ್ನಕ್ಕೆ ಏನು ಮಾಡ್ತಾನೆ ಅಲ್ಲೋ ಮೊನ್ನೆನೇ ಹೇಳಿದ್ದೇನೆ ನಮ್ಮ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಅಷ್ಟಮದಲ್ಲಿ ಶನಿ ಬಂದುಬಿಡ್ತಾನೆ ಸೊ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡಬಲ್ಲ ಆನಂತರ ನಿಮ್ಮ ಹಿರಿಯರಿಂದ ಏನೋ ಆಸ್ತಿ ಬರಬೇಕು ನಿಮಗೆ ಅಲ್ವಾ ಅಂದರೆ ಅನ್ಸೆಸ್ಟಸ್ ಪ್ರಾಪರ್ಟಿ ಬರಬೇಕು ಅದರಲ್ಲಿ ಆತ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ವಿಚಾರಗಳು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಸೊ ಅದನ್ನು ಅರ್ಥ ಮಾಡಿಕೊಳ್ಳಿ ಶನಿಗೆ ಪರಿಹಾರಗಳನ್ನು ಕೂಡ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಕೂಡ ನೀವು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ಬೋದು ಓಕೆ ನೆಕ್ಸ್ಟ್ ಬಂದ ಮೇಡಮ್ ಸಿಂಹರಾಶಿ ಸಿಂಹಲಗ್ನದವರಿಗೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಏನಂತೆ ಸಪ್ತಮಕ್ಕೆ ಶನಿ ಬಂದ್ಬಿಟ್ಟಿದ್ದಾನೆ ಸಪ್ತಮ ಏಳನೇ ಮನೆಗೆ ಶನಿ ಏಳನೇ ಮನೆ ಶನಿ ಶನಿ ಮಹಾರಾಜನಿಗೆ ಆ್ಯಕ್ಚುಲಿ ಏಳನೇ ಮನೆ ಏನಾಗುತ್ತೆ ಆತನಿಗೆ ಉಚ್ಚ ಸ್ಥಾನ ಅಂತ ಕರಿತೇವೆ ಅದನ್ನು ಉಚ್ಚ ಭಾವ ರಾಶಿ ಬಲೆ ಕುಂಭರಾಶಿ ಅಲ್ಲಿ ಕುಂಭರಾಶಿ ಬಂತು ಕುಂಭರಾಶಿಯಲ್ಲಿ ಶನಿ ಬಂದುಬಿಟ್ಟ ಕುಂಭರಾಶಿ ಬಂದು ಶನಿಯ ಮೂಲ ತ್ರಿಕೋನ ರಾಶಿ ಅಂತ ನಾವು ಕರಿತೇವೆ ಈಗ ಶನಿ ಯಾರು ಈ ಜಾತಕದಲ್ಲಿ ಶನಿ ಬಂದು ಅದು ಆರನೇ ಮನೆ ಅಧಿಪತಿಯಾಗಿ ಏಳನೇ ಮನೆಗೆ ಬಂದಿದ್ದಾನೆ ಮತ್ತು ಏಳನೇ ಮನೆ ಅಧಿಪತಿ ಕೂಡ ಆತನೇ ಆಗಿರ್ತಾನೆ ಹಾಗಾದರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದರ ಜೊತೆಗೆ ಎಲ್ಲೊಂದು ಕಡೆ ನಿಮ್ಮ ವೈವ ಈಗ ಯಾರಿಗೂ ಮದುವೆ ಆಗಬೇಕು ಅವ್ರಿಗೆ ಡಿಲೇ ಆಗ್ಬೋದು ಮದುವೆ ಆಗುವಾಗ ಬೇಗನೆ ಮದುವೆ ಆಗಲಿಕ್ಕೆ ಅದು ಬಿಡ್ತಾ ಇಲ್ಲ ಈಗ ಎಂಟ್ಸ್ಗಳು ನೀವೊಂದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ನೀವು ಟ್ರಾವೆಲ್ ಮಾಡ್ತೀರ ಅಂತ ಇಟ್ಕೊಳ್ಳೋಣ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀನ ಮಧ್ಯದಲ್ಲಿ ಇದ್ದೀರ ಅಂತ ಇಟ್ಕೊಳ್ಳೋಣ ಈಗ ಎಲ್ಲೊಂದು ಕಡೆ ನಿಮಗೆ ಹೆಲ್ತ್ ರಿಲೇಟ್ ನಿಮಗೆ ಮದುವೆ ಆಗಬೇಕು ಅಂದಾಗ ಅದು ಡಿಲೇ ಆಗ್ಬೋದು ಮದುವೆ ಆಗದೆ ಕೂಡ ಹೋಗ್ಬೋದು ಅಥವಾ ಏನೋ ಕಾರಣವನ್ನು ಹೇಳಿ ಅವು ಯಾರು ನಿಮ್ಮ ಎದುರಿನ ಪಾರ್ಟ್ನರ್ ಇದ್ದಾರೆ ಅವರು ಕೂಡ ಅದನ್ನು ಡಿಲೇ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಮದುವೆ ಯಾರೆಲ್ಲ ಆಗಿದ್ದಾರೆ ಅವರಿಗೆ ಅವರ ಪಾರ್ಟ್ನರ್ ಮುಖಾಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅದರ ಮುಖಾಂತರ ನೀವು ಕೂಡ ಸಫರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರಲಿ ಕೆಲವೊಂದು ಬಾರಿ ಡಿಸ್ಪ್ಯೂಟ್ ಆಗ್ಬೋದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಏನೋ ಒಂದು ಪ್ರಾಬ್ಲಮನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ರೈಟ್ ಓಕೆ ಬಟ್ ಆ ಸಮಯದಲ್ಲಿ ಏನಾಗುತ್ತೆ ಶನಿ ಮಹಾರಾಜ ಧನಿಷ್ಠಾ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ ಹಾಗಾದರೆ ಧನಿಷ್ಠ ನಕ್ಷತ್ರಾಧಿಪತಿ ಹತ್ತನೇ ಮನೇಲಿ ಇದ್ಕೊಂಡು ನಾಲ್ಕನೇ ಮನೆ ನೋಡುತ್ತೆ ಹಾಗಾದರೆ ಭೂಮಿ ವಿಚಾರ ಮನೆ ವಿಚಾರಗಳು ಕೂಡ ಇಲ್ಲಿ ಇನ್ಫ್ಲಯೆನ್ಸ್ ಆಗ್ತವೆ ಮನೆ ಚೇಂಜ್ ಮಾಡುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಅಲ್ವಾ ಒಂದು ಮನೆ ಒಂದು ಬಾಡಿಗೆ ಮನೆ ಉಂಟು ಅದು ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು ಅಥವಾ ಸ್ವಂತ ಮನೆ ಉಂಟು ಬಾಡಿಗೆ ಕೊಟ್ಟು ಬೇರೆ ಮನೆ ಬೇರೆ ಕಡೆ ಹೋಗಿ ಮನೆ ಮಾಡುವಂಥದ್ದು ಮನೆ ಮಾರಿ ಬೇರೆ ಕಡೆಗೆ ಹೋಗುವಂಥದ್ದು ಈ ಎಲ್ಲ ಯೋಗಗಳನ್ನು ಶನಿ ಮಹಾರಾಜ ಕ್ರಿಯೇಟ್ ಮಾಡ್ತಾ ಇದ್ದಾನೆ ನಮ್ಮ ಸಿಂಹ ಲಗ್ನದವ್ರಿಗೆ ಬೇಕಾಗಿ ಬಹಳ ಒಳ್ಳೆ ರಿಸಲ್ಟ್ ಕೂಡ ಇರ್ತದೆ ಸ್ವಲ್ಪ ವೇರಿಯೇಷನ್ ರಿಸಲ್ಟ್ ಕೂಡ ಇರ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಎಲ್ಲೊಂದು ಕಡೆ ಅಲ್ವಾ ಅಥವಾ ಆರೋಗ್ಯ ಅಲ್ವಾ ನಿಮ್ಮ ಪಾರ್ಟ್ನರ್ಶಿಪ್ ಆರೋಗ್ಯ ಬಿಸ್ನೆಸ್ ಇದರಲ್ಲೆಲ್ಲ ಸ್ವಲ್ಪ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡ್ತಾನೆ ಮನೆ ಮದುವೆ ಆಗಬೇಕಂದ್ರೆ ಮದುವೆ ಆಗಬೇಕು ಅಂತ ಹೇಳುವವ್ರಿಗೆ ಆತ ಮದುವೆ ವಿಚಾರ ಡಿಲೇ ಮಾಡಿಸ್ತಾನೆ ಅಂತಲೇ ಇಂಡಿಕೇಶನ್ ಇದೆ ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾನೆ ಭಾಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ರೈಟ್ ತಾನೆ ಓಕೆನಾ ನೋಡಿ ಇಲ್ಲೇನಾಗುತ್ತೆ ಶನಿ ಮಹಾರಾಜ ಈ ಜಾತಕಕ್ಕೆ ಆರು ಮತ್ತು ಏಳನೇ ಮನೆ ಅಧಿಪತಿ ಆತನೇ ಆಗಿರ್ತಾನೆ ಅದರಿಂದಾಗಿ ನಿಮಗೆ ಯಾವಾಗಲೂ ಕೂಡ ನಿಮ್ಮ ಮದುವೆ ಜೀವನ ಅಂತ ಏನಿದೆ ಅದು ಬಹಳ ಇನ್ಫ್ಲುಯೆನ್ಸ್ ಅಂತೂ ಆಗಿರ್ತದೆ ಬಹಳಷ್ಟು ಇನ್ಫ್ಲುಯೆನ್ಸ್ ಅನ್ನಂತೂ ಖಂಡಿತ ಉಂಟು ಮಾಡಿಯೇ ಮಾಡುತ್ತೆ ಅಲ್ವಾ ಹೀಗೆ ಅಣಿಸ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ವಯಸ್ಸು ಬಂದು ಅಲ್ವಾ ಮೂವತ್ತಾರರಿಂದ ನಲವತ್ತೊಂದು ವಯಸ್ಸು ನಡೀತಾ ಅಂತ ಉಂಟು ಅಂತ ಇಟ್ಕೊಳ್ಳೋಣ ಸಿಂಹ ಲಗ್ನ ಮೂವತ್ತಾರರಿಂದ ನಲವತ್ತೊಂದನೇ ವಯಸ್ಸಿನ ಒಳಗೆ ಇದ್ದೀರಿ ನೀವು ಅಂತ ಇಟ್ಕೊಳ್ಳೋಣ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂದು ನಲವತ್ತು ನಲ್ವತ್ತು ಆರು ವರ್ಷಗಳ ಕಾಲ ಈ ಒಂದು ಅಂತರದಲ್ಲಿ ನೀವಿದ್ದರೆ ಅಂದರೆ ಮೂವತ್ತಾರು ವಯಸ್ಸು ನಡೀತಾ ಉಂಟು ಅಥವಾ ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಡೀತಾ ಉಂಟು ಅಂತಂದಾಗ ಡೆಫಿನೆಟಾಗಿ ಶನಿ ಮಹಾರಾಜನಿಂದ ಅದೇನು ತೊಂದರೆ ಬರಲಿಕ್ಕೆ ಉಂಟು ಅದು ಮೇಜರಾಗಿ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಆಗುತ್ತೆ ಇನ್ನು ಕೆಲವರಿಗೆಲ್ಲ ಎಲ್ಲಿಂದ ಪ್ರಾಬ್ಲಮ್ ಆಗುತ್ತೆ ಇನ್ನು ಕೆಲವರಿಗೆಲ್ಲ ಆ ಒಂದು ಎಪ್ಪತ್ತರಿ ಎಪ್ಪತ್ತೊಂದರಿಂದ ಎಪ್ಪತ್ತಾರನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು ಅವರಿಗೆ ಜಾಸ್ತಿ ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ದೇನೆ ಶನಿ ಮಹಾರಾಜನಿಂದಾಗಿ ನೋಡ್ಕೊಳ್ಬೇಕಿದ್ದಾನೆ ರೈಟ್ ಶನಿ ಮಹಾರಾಜನನ್ನು ಚೆನ್ನಾಗಿಟ್ಕೊಂಡಾಗ ಅಂದರೆ ನೀವು ತುಂಬಾ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಶುರು ಮಾಡಿದಾಗ ಶನಿ ಮಹಾರಾಜನಿಗೆ ಸಂಬಂಧ ಂತೆ ಒಳ್ಳೆ ರಿಸಲ್ಟ್ ಬರುತ್ತೆ ಬರೋದಿಲ್ಲ ಅಂತ ಏನಿಲ್ಲ ನೀವು ಮೊದಲೇ ಹಾರ್ಡ್ ವರ್ಕ್ ಮಾಡಿರ್ತೀರಿ ಅಲ್ವಾ ಎಲ್ಲೋ ಒಂದು ಕಡೆ ಮೊದಲೇ ಹಾರ್ಡ್ ವರ್ಕ್ ಮಾಡಿರ್ತೀರಿ ನೀವು ಎಲ್ಲ ರೀತಿಯಲ್ಲೂ ಕೂಡ ಆದರೂ ಹಾರ್ಡ್ ವರ್ಕ್ ಮಾಡಿದ್ರಿ ನೀವು ನಿಮ್ಮನ್ನೇ ಬಹಳ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಲ್ವಾ ಮೆಂಟಲಿ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಓಕೆ ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನಿಮ್ಮ ಹುಟ್ಟಿದ ದಿನಾಂಕ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ಓಕೆ ಗಂಟೆ ನಿಮಿಷ ಓಕೆ ಹುಟ್ಟಿದಲ್ಲಿ ಸರ್ ತಾವು ಹುಟ್ಟಿದ್ದು ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ಟ್ ಓಕೆ ನಿಮ್ಮ ನಕ್ಷತ್ರ ಯಾವುದು ಹೇಳಿ ರೈಟ್ ಉತ್ತರಾಷಾಢ ನಕ್ಷತ್ರ ಧನುರಾಶಿ ಅಲ್ವಾ ಮತ್ತು ವೃಶ್ಚಿಕಲಗ್ನ ಜಾತಕ ರೈಟ್ ತಾನೆ ಓಕೆ ಓಕೆ ಮಾತು ಹೇಳಿ ಸರ್ ನಿಮ್ಮ ಮದುವೆ ಆಗಿದೆಯಾ ಸರಿ ಓಕೆ ತೊ ಪ್ರಶ್ನೆ ಏನುಂಟು ಸರ್ ಮಾಟಿ ನಡುವೆ ಕಂಪ್ಲೀಟ್ ಆಗ್ತಾ ಇಲ್ಲ ಯಾರು ವಾಪಸ್ ಕೊಡ್ತಾ ಇಲ್ಲ ಓಕೆ ಮಾಮೂಲಿ ಅಲ್ಲೋ ದುಡ್ಡು ತಗೊಂಡವ್ರು ವಾಪಸ್ ಕೊಡೋದಿಲ್ಲ ರೈಟಾ ಸೊ ಜಾತಕ ನೋಡಿ ಏನು ಹೇಳುತ್ತೆ ಸರ್ ಅದನ್ನು ಹೇಳಿಕೊಡ್ತಾಯಿದ್ದೆ ನಿಮಗೆ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಯಾ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಸರ್ ಇಪ್ಪತ್ತೆರಡು ವರ್ಷ ಮದುವೆ ಆಗಿ ರೈಟಾ ಸೊ ನೋಡಿ ವಿಚಾರಗಳು ಬಹಳಷ್ಟು ಇವೆ ನಾನು ಹೇಳುವಂಥದ್ದು ಬೇಕಾಗಿಲ್ಲ ಯಾವುದು ಕೂಡ ಈಗ ಏನು ಮಾಡೋಣ ಇದರಲ್ಲಿ ಈ ಜಾತಕದಲ್ಲಿ ಇಷ್ಟವರೆಗೆ ರಾಹು ದೇಶ ನಡೀತಾ ಇತ್ತು ಓಕೆನಾ ಈಗ ಜಸ್ಟ್ ಗುರು ದೇಶ ಸ್ಟಾರ್ಟ್ ಅಷ್ಟೇ ಗುರುವಿನಲ್ಲಿ ಗುರು ಭುಕ್ತಿ ರನ್ನಿಂಗ್ ಆಗ್ತಾ ಉಂಟು ಸರ್ ಓಕೆನಾ ಏನಾಗುತ್ತಾನು ಗುರುವಿನಲ್ಲಿ ಗುರುಭುಕ್ತಿ ಹಾಗಾದರೆ ಗುರುವಿನಲ್ಲಿ ಗುರುಭುಕ್ತಿ ಹೇಗೆ ಮುಂದೆ ಹೋಗುತ್ತೋ ಆ ರೀತಿಯಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಸರ್ ಯಾಕಂದರೆ ಇಷ್ಟೋರಿಗೆ ರಾಹು ದಶ ಏನಿತ್ತಲ್ವ ಅದರ ಒಂದು ನೆಗೆಟಿವ್ ಎಫೆಕ್ಟ್ ಈಗ ಕೂಡ ಉಂಟು ಯಾಕಂದರೆ ರಾಹು ದೇಶೆಯಲ್ಲಿ ಬಹಳಷ್ಟು ಸಂಕಟ ಅನುಭವ ಅನುಭವ ಮಾಡಿ ಆಗಿದೆ ಅದು ಅಲ್ವಾ ಹಣಕಾಸಿನ ವಿಚಾರದಲ್ಲಿ ವಿಶೇಷ ತೊಂದರೆಯನ್ನು ಅಂತ ಇಂಡಿಕೇಷನ್ ಇದೆ ರಾಹು ದೇಶೆಯಲ್ಲಿ ರೈಟಾ ತೋ ಈಗ ರಾಹು ದಶೆ ಮುಗಿಯಿತು ತಾನೇ ಇನ್ನು ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಸರ್ ಗುರುದಶೆ ಜಸ್ಟ್ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದು ಅಲ್ವಾ ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ ಓಕೆ ಇನ್ನು ಅದು ಮುಂದೆ ಮುಂದೆ ಹೋಗ್ತಾ ಹೋದೆ ಅಂದರೆ ಅದರ ಗುರುವಿನಲ್ಲಿ ಗುರು ಬುಕ್ತಿನೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಇರ್ತದೆ ಅಲ್ಲಿವರೆಗೆ ಸ್ವಲ್ಪ ವೈಟ್ ಮಾಡಿ ನೋಡಬೇಕು ಅನಿವಾರ್ಯತೆ ಉಂಟು ಸರ್ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ನೀವೇನು ಮಾಡಬೇಕು ಸ್ವಲ್ಪ ನಿಮಗೆ ಅಷ್ಟಮದಲ್ಲಿ ಖುಜ ಇದ್ದಾನೆ ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ನಾನು ಹೇಳ್ತೀನಿ ನಿಮಗೆ ಮದುವೆ ಆದ ನಂತರ ಸಮಸ್ಯೆಗಳನ್ನು ಜಾಸ್ತಿನೇ ಅನುಭವಿಸ್ತಾ ಇದ್ದರೆ ಅಲ್ಲಿನೇ ನಿಮಗೆ ಸಮಸ್ಯೆ ಆಗ್ತಾ ಉಂಟು ಅದೇನೋ ಗೊತ್ತಿಲ್ಲ ಮೇ ಬಿ ಅವರ ಜಾತಕವನ್ನೊಮ್ಮೆ ಚೆಕ್ ಮಾಡ್ಕೊಳ್ಬೇಕಾದಿತ್ತು ನಿಮಗೆ ನೀವೇನು ಮಾಡಿ ತೊಗೋರ್ ಬೆಳೆಯಿಂದ ನಿವಾರಿಸಿ ತೆಗಿದು ಒಂದು ಹಿಡಿ ತೊಗೊರ್ ಬೆಳೆಯಿಂದ ಇಡೀ ದೇಹಕ್ಕೆ ನಿವಾರಿಸ್ ತೆಗೆದು ಅದನ್ನು ಯಾವುದಾದ್ರೂ ನೀರಿಗೆ ಹರಿಯ ಬಿಡಿ ದೂರ ಬಿಸಾಡಿ ಅಥವಾ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ ಇದನ್ನು ನಲ್ವತ್ತೆಂಟು ದಿನಗಳ ಕಾಲ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ಗಾಯತ್ರಿ ಮಂತ್ರ ಜಪ ಪ್ರತಿದಿನ ಜೋರಾಗಿ ಪಠನೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಆನಂತರ ಯಾವುದಾದ್ರು ಗುರು ಚರಿತ್ರೆಯನ್ನು ಓದೋದ್ರ ಮುಖಾಂತರ ಗುರು ಚರಿತ್ರೆ ಓದಿ ದತ್ತಾತ್ರೇಯ ಚರಿತ್ರೆಯನ್ನು ಓದಿ ಅಥವಾ ಸಾಯಿಬಾಬಾ ಸಾಯಿಬಾಬನ ಜೀವನಘಾತ ಅಂದರೆ ಸಾಯಿಬಾ ಸಾಯಿ ಸಚ್ಚರಿತ್ರೆ ಓದಿ ಅಥವಾ ರಾಘವೇಂದ್ರ ಸ್ವಾಮಿಯ ಸಚ್ಚರಿತ್ರೆ ಓದಿ ಪರವಾಗಿಲ್ಲ ತೊ ಇದನ್ನು ಓದಿದಾಗ ಏನಾಗುತ್ತೆ ಅದಕ್ಕೆ ಜೋರಾಗಿ ಓದಬೇಕು ಇದರ ಮುಖಾಂತರ ಗುರುವಿನಿಂದ ಆ ಒಂದು ಪವರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರಾಹುನಿಂದ ಇಷ್ಟವರೆಗೆ ನೆಗೆಟಿವಿಟಿ ಅದು ಕಡಿಮೆ ಆಗುತ್ತೆ ಖಂಡಿತ ನಿಮ್ಮ ಫೈನಾನ್ಷಿಯಲಿ ರಿಲೇಟೆಡ್ ಪ್ರಾಬ್ಲಮ್ ಏನು ಬರ್ತಾ ಉಂಟು ಅದು ನಿವಾರಣೆ ಆಗಲಿಕ್ಕೆ ಶುರು ಆಗುತ್ತೆ ಸೊ ಈಗ ಕೂಡ ನೀವು ಜಾಗೃತರಾಗಿ ಯಾಕಂದರೆ ಮನೆ ವಿಚಾರಗಳು ಸರಿ ಇಲ್ಲ ಅಂತ ಆಲ್ರೆಡಿ ಇಂಡಿಕೇಶನ್ ಇದೆ ಮನೆ ಮನೆ ವಿಚಾರಗಳು ಕೆಲಸ ಕೆಲಸದ ವಿಚಾರಗಳು ಹಣಕಾಸು ಹಣಕಾಸಿನ ವಿಚಾರಗಳು ಯಾವುದು ಕೂಡ ಸುಸೂತ್ರವಾಗಿ ಹೋಗುವುದೇ ಇಲ್ಲ ಅಂತ ಇಂಡಿಕೇಷನ್ ಉಂಟು ಸರ್ ರೈಟಾ ಬಟ್ ನಿಮಗೆ ಗುರು ದಶೆ ಬಂದಾಗ ಗುರು ಮಾತ್ರ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಕೂಡ ಅಂತ ಮತ್ತೊಂದು ಇಂಡಿಕೇಶನ್ ಹಾಗಾದರೆ ವೈಟ್ ಸಿ ವೆಯ್ಟ್ ಆ್ಯಂಡ್ ಸಿ ಓಕೆನಾ ಅಷ್ಟು ಮಾಡಿ ಮಂಜುನಾಥ್ ಅವರೇ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದಾಗಿ ಸರ್ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಎಸ್ ಸರ್ ಓಕೆ ಬಂದ್ಬೇಡ ನಮ್ಮ ಸಿಂಹ ವಿಶೇಷವಾಗಿ ಏನಾಗುತ್ತೆ ಎಲ್ಲೊಂದ್ ಕಡೆ ಸಿಂಹ ಸಂಬಂಧಪಟ್ಟಂತೆ ಸಪ್ತಮದಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ಅಥ್ ಏನು ಇನ್ಫ್ಲುಯೆನ್ಸ್ ಆಯಿತು ಅಲ್ಲ ಮದುವೆ ಜೀವನ ವಿಶೇಷ ಅಲ್ಲ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕೂಡ ಮದುವೆ ಜೀವನ ಈ ಜಾತಕಕ್ಕೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಸೊ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇದ್ದೇ ಇರ್ತದೆ ಅದರಲ್ಲೂ ಶನಿ ಮಹಾರಾಜ ಈಗ ಅಂದಾಗ ಹೆಲ್ತ್ ರಿಲೇಟೆಡ್ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಡಿಸ್ಪ್ಯೂಟ್ ಆಗದಂತೆ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ತೀರಾ ತೀರ ಜಾಸ್ತಿ ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಸ್ಥಾನ ಸಾರಿ ಮೂರನೇ ದೃಷ್ಟಿಯಿಂದ ಆತ ಸ್ಥಾನವನ್ನು ನೋಡ್ತಾ ಇದ್ದಾನೆ ಸೊ ಅದರ ಮುಖಾಂತರ ನಿಮಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಸಿಬ್ಲಿಂಗ್ಸ್ ಜೊತೆಗೇನೆ ಜಗಳಾಗುವಂಥದ್ದು ಅವರ ಸಿಬ್ಲಿಂಗ್ಸ್ ಜೊತೆಗೇ ಮತಭೇದಗಳು ಉಂಟಾಗ್ಬೋದು ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬಾನೇ ನಿಮಗೆ ಕಮ್ಯುನಿಕೇಶನ್ ಅಲ್ಲಿ ಗ್ಯಾಪ್ ಆಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಬಹಳ ವಿಶೇಷವಾಗಿರುವಂಥದ್ದು ಸೊ ನೋಡಿಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಪಾರ್ಟ್ನರ್ ಜೊತೆಗೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅನ್ನತಾ ಜಾಸ್ತಿನೇ ತೊಂದರೆ ಕೇಳಿ ಹಾಗೆ ಕೂಡ ನಿಮ್ಮ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಬಂದೆ ಆರ್ಗ್ಯುಮೆಂಟ್ ಇದ್ದೇ ಇರ್ತದೆ ಅನ್ನೆಸೆಸರಿ ವಿಷಯಗಳನ್ನು ಇಟ್ಟುಕೊಂಡು ಆರ್ಗ್ಯುಮೆಂಟ್ ಮಾಡಿಯೇ ಮಾಡ್ತೀರಾ ನೀವು ಯಾವುದೇ ಒಂದು ಕಾರಣ ಕೂಡ ನಿಮ್ಮಲ್ಲಿ ಚರ್ಚೆ ಮಾಡುವಂಥ ಸಾಧ್ಯ ತೀರಾ ತೀರ ಜಾಸ್ತಿ ಜಗಳಗಳು ಆಗ್ತಾನೆ ಇರ್ತವೆ ಈಗಲ್ಲಿ ಶನಿ ಮಹಾರಾಜ ಬಂದು ದೃಷ್ಟಿ ಇಟ್ಟಿದ ಅದರಲ್ಲಿ ಜಾಸ್ತಿನೇ ಆತ ಆ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಬಲ್ಲದು ಅಥವಾ ಒಡ ಹುಟ್ಟಿದವರನ್ನ ಮಧ್ಯದಲ್ಲಿ ಹೇಳ್ಕೊಂಡು ಬಂದು ಅದರ ಮುಖಾಂತರ ಕೂಡ ಸಮಸ್ಯೆಗಳನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದರ ಬಗ್ಗೆ ಬಹಳ ಗಮನ ಕೊಡಬೇಕು ಮೌನವಾಗಿರಿ ಶಾಂತವಾಗಿರಿ ಯಾವುದೇ ಕಾರಣಕ್ಕೂ ಯಾವುದೇ ರಿಸ್ಕನ್ನು ಅನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ರೈಟ್ ಆ ನಂತರ ಶನಿ ಮಹಾರಾಜ ಏಳನೇ ದೃಷ್ಟಿಯಲ್ಲಿ ಲಗ್ನ ನೋಡ್ತಾ ಇದ್ದೇನೆ ಅಂದಾಗ ಹೆಲ್ತ್ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಟೆನ್ಷನ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಹೆಲ್ತ್ ಅನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಜೊತೆಗೆ ಹೊಟ್ಟೆ ರಿಲೇಟೆಡ್ ಸಮಸ್ಯೆಗಳು ನಿಮಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ಹತ್ತನೇ ದೃಷ್ಟಿಯಿಂದ ಆತ ನಿಮ್ಮ ಸುಖ ಸ್ಥಾನವನ್ನು ನೋಡ್ತಾ ಇದ್ದಾನೆ ಶನಿ ಮಹಾರಾಜ ಸಿಂಹ ಲಗ್ನದವರಿಗೆ ಸೊ ಇದರಲ್ಲಿ ಏನಾಗುತ್ತೆ ಈಗ ಸಿಂಹ ಲಗ್ನದವರಿಗೆ ಶನಿ ಮಹಾರಾಜ ಸುಖ ಸ್ಥಾನವನ್ನು ನೋಡಿದರೆ ಸುಖಕ್ಕೆ ಸಂಬಂಧಪಟ್ಟ ತೊಂದರೆಗಳು ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಸುಖದ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲುಯನ್ಸ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಒಂದು ಹೊಸ ಮನೆ ಕಟ್ಟಬೇಕು ಡಿಸ್ಟರ್ಬೆನ್ಸ್ ಕೂಡ ಆಗ್ಬೋದು ಡಿಲೇ ಕೂಡ ಆಗ್ಬೋದು ಕೆಲವೊಮ್ಮೆ ಮೋಸ ಕೂಡ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅದರ ಜೊತೆಗೆ ಎಲ್ಲೊಂದು ಕಡೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಇದೆ ಅಂದಾಗ ಅದರಲ್ಲಿ ಕೂಡ ನೀವು ತೊಂದರೆಗಳನ್ನು ಅನುಭವಿಸಬೇಕಾದೀತು ಅಥವಾ ಅಲ್ಲಿ ಜಗಳಾಗ್ಬೋದು ಅಥವಾ ಡಿಲೇ ಆಗ್ಬೋದು ಲೇಟ್ ಆಗ್ಬೋದು ಕೋರ್ಟ್ ಕಚೇರಿ ಕೂಡ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಸೊ ಇದು ಶನಿ ಮಹಾರಾಜನ ಒಂದು ರಿಸಲ್ಟ್ ಇರ್ತದೆ ನಿಮಗೆ ಯಾರಿಗೆ ನಮ್ಮ ಸಿಂಹ ಲಗ್ನದವ್ರಿಗೆ ಅದು ಕೂಡ ಯಾವಾಗ ಈ ಜನವರಿಯ ನಂತರ ಮೇ ಬಿ ಈಗಾಗಲೇ ಅದು ಸ್ಟಾರ್ಟ್ ಆಗಿರ್ತದೆ ಜನವರಿ ನಂತರ ವಿಶೇಷವಾಗಿ ನಿಮಗೆ ಅದು ಕಾಣಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಶನಿ ಮಹಾರಾಜನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬೆಳಗಿನ ಹೊತ್ತು ತಣ್ಣೀರಲ್ಲಿ ಸ್ನಾನ ಮಾಡುವುದು ಆನಂತರ ನೋಡಿ ಬೆಳಗಿನ ಹೊತ್ತು ಬೇಗ ಹೇಳ್ಬೇಕಾಯ್ತಾ ಪ್ರತಿಯೊಬ್ಬರು ಕೂಡ ಬೆಳಗಿನ ಹೊತ್ತು ಬೇಗ ಹೇಳ್ಬೇಕು ಕಡಿಮೆ ಅಂದ್ರೆ ಒಂದು ನಾಲ್ಕುವರಿಂದ ಐದು ಗಂಟೆ ಹೊತ್ತಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವೆ ಅಮೃತ ವೇಳೆ ಅಂತ ಕರಿತೇವೆ ಆ ಸಮಯದಲ್ಲಿ ಹೇಳ್ಬೇಕಾಗುತ್ತೆ ಆ ಸಮಯದಲ್ಲಿ ಎದ್ದು ಸ್ವಲ್ಪ ನೀವು ವಾಕಿಂಗ್ ಮಾಡ್ತೀರಾ ಆನಂತರ ಯೋಗ ಮಾಡ್ತೀರಾ ಪ್ರಾಣಾಯಾಮ ಮಾಡ್ತೀರಾ ಬ್ರೀತಿಂಗ್ ಟೆಕ್ನಿಕ್ ಮಾಡ್ತೀರಾ ನೀವು ನೀವು ಏನು ಬೇಕಾದರೂ ಮಾಡಿ ರೈಟ್ ಅಥವಾ ಅದನ್ನು ಮಾಡ್ಕೊಳ್ಳಿ ಆನಂತರ ತಣ್ಣೀರನ್ನ ಸ್ನಾನ ಮಾಡಿ ತಣ್ಣೀರನ್ನ ಸ್ನಾನ ಮಾಡಿದ ನಂತರ ಮಂತ್ರ ಜಪ ಮಾಡಿ ಅದು ಅದರಲ್ಲೂ ಕೂಡ ವಿಶೇಷವಾಗಿರುವಂಥ ಗಾಯತ್ರಿ ಮಂತ್ರ ಗುರುಚರಿತ್ರೆ ಪಠನೆ ಆನಂತರ ಹನುಮಾನ್ ಚಾಲಿಸಿದ ಪಠನೆ ಇದನ್ನೆಲ್ಲ ಬಹಳ ಜೋರಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ ದಿನದಲ್ಲಿ ಒಂದು ಗಂಟೆಗಳ ಕಾಲ ಈ ರೀತಿಯಾಗಿ ನೀವು ಸ್ಯಾಕ್ರಿಫೈಸ್ ಮಾಡಿಕೊಂಡಾಗ ಖಂಡಿತವಾಗಿ ಶನಿ ಮಹಾರಾಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಲಿ ಶುರುವಾಗುತ್ತೆ ಆನಂದ್ರೆ ನೀವು ಬೇಕಾದರೆ ಇಲ್ಲಿ ನಮ್ಮ ಒಂದು ಆಂಜನೇಯನ ಟೆಂಪಲ್ಗೆ ಹೋಗ್ಬೋದು ಈಶ್ವರನ ಟೆಂಪಲ್ಗೆ ಹೋಗ್ಬೋದು ಶನಿಗೆ ಸಂಬಂಧಪಟ್ಟಂತ ಎಣ್ಣೆ ಬಂದು ಎಳ್ಳೆಣ್ಣೆಯನ್ನು ಹೇಳಿದ್ದಾರೆ ಎಳ್ಳೆಣ್ಣೆಯನ್ನು ಅಲ್ಲಿ ಹೋಗಿ ನೀವು ದಾನ ಮಾಡಿ ಬರ್ಬೋದು ಎಳ್ಳೆಣ್ಣೆಯನ್ನು ಹಾಕಿ ಬರ್ಬೋದು ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟನ್ನು ಶನಿ ಶನಿ ಮಹಾರಾಜನಿಂದ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ಕಲೀಗ್ಸ್ ನಿಮ್ಮ ಕೆಲಸದವರು ಯಾರಿದ್ದಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಲೇಬರ್ ವರ್ಗನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಅವ್ರಿಗೆ ಏನಾದರೂ ನಿಮ್ಮಿಂದಾಗಿ ಗಿಫ್ಟನ್ನು ಕೊಡೋದು ಅಥವಾ ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡೋದು ಅವರಿಗೆ ಊಟವನ್ನು ಕೊಡೋದು ಅವರ ಮುಖದಲ್ಲಿ ನಗುವನ್ನು ಮೂಡಿಸಿ ಬರುವುದು ಇದರ ಮುಖಾಂತರ ಕೂಡ ಶನಿ ಮಹಾರಾಜನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ನೋಡಿ ಅದರ ಜೊತೆಗೆ ಮೂವತ್ತ ಆರರಿಂದ ನಲವತ್ತ ಒಂದನೇ ವಯಸ್ಸಿನಲ್ಲಿ ಯಾರಲ್ಲಿದ್ದಾರೆ ಅವರಲ್ಲಿ ಅವರೆಲ್ಲ ಬಹಳ ಜಾಗೃತರಾಗಿರ್ಬೇಕಾದ ಅನಿವಾರ್ಯತೆ ಉಂಟು ಅನ್ಯಥಾ ಶನಿ ಮಹಾರಾಜ ಒಂದಷ್ಟು ತೊಂದರೆಗಳನ್ನು ನೋಡಿ ಶನಿ ಮಹಾರಾಜ ತೊಂದರೆ ಬಂದು ಏನಾಗುತ್ತೆ ಆತ ಕೆಲವೊಂದು ಕೆಲಸಗಳನ್ನ ನಿಲ್ಲಿಸಿಬಿಡ್ತಾನೆ ಅಥವಾ ಡಿಲೇ ಮಾಡಿಸಿಬಿಡ್ತಾನೆ ಇದು ವಿಷಯ ಅಥವಾ ಆತನಿಂದ ಏನು ಕೆಲಸ ಆಗಬೇಕು ಆಗ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಆತ ಕ್ರಿಯೇಟ್ ಮಾಡ್ತಾನೆ ತುಂಬಾ ನೀವು ನಿಮ್ಮ ದೇಹವನ್ನು ದಂಡಿಸಬೇಕಾಗುತ್ತೆ ದೇಹವನ್ನು ದಂಡಿಸಿದ ನಂತರ ಹೋಗಿ ಶನಿ ಮಹಾರಾಜ ಫಲವನ್ನು ಕೊಡ್ತಾನೆ ಶನಿ ಅದಕ್ಕೇ ಶನಿ ಮಹಾರಾಜನನ್ನು ಕಬ್ಬಿಣ ಅಂತ ಕರೆದಿದ್ದಾರೆ ಕಬ್ಬಿಣ ಕಬ್ಬಿಣದ ಕಾರಕತ್ವ ಶನಿ ಮಹಾರಾಜನಿಗೆ ಹಾಗಾದರೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡಿದಾಗ ಶನಿಯಿಂದ ಏನೂ ತೊಂದರೆ ಆಗಲ್ಲ ಅಲ್ವಾ ನಿಮ್ಮ ದೇಹವನ್ನು ಹಾರ್ಡ್ ಮಾಡ್ಕೊಂಡ್ರಿ ಮೆಂಟಲನ್ನು ಹಾರ್ಡ್ ಮಾಡ್ಕೊಂಡ್ರಿ ಮೆಂಟಲನ್ನು ಭಾಳ ಸ್ಟೇಬಲ್ ಆಗಿ ಇಟ್ಕೊಂಡ್ರಿ ಮೆಡಿಟೇಷನ್ ಮಾಡಿದ್ರಿ ಸ್ಯಾಕ್ರಿಫೈಸ್ ಮಾಡಿದಿರಿ ಆಗ ಅಂಥ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ಇಲ್ವೇ ಅಲ್ಲವಲ್ಲ ಇದು ವಿಷಯ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇನು ಹಲೋ ಅಮ್ಮ ನಮಸ್ತೆ ಹಲೋ ನಮಸ್ತೆ ಯಾರು ಅಮ್ಮ ಎಲ್ಲಿಂದ ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಸರಿ ಮಗಳ ಹೆಸ್ರು ಹುಟ್ಟಿದ ದಿನಾಂಕ ಹೇಳಿ ಹ್ಮ್ ಸಮಯ ಹೇಳಿಮ್ಮ ಓಕೆ ಹುಟ್ಟಿದ್ದಲ್ಲಿಮ್ಮ ಓಕೆ ಹೆಸರೇನಮ್ಮ ಚೈತ್ರ ಓಕೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ನಮ್ಮ ಇದು ಓಕೆ ಅಮ್ಮ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ ಸ ಇವ್ರ ಇವ್ರನ್ನ ಕರೆಯುವುದು ಹೇಗೆ ಚೈತ್ರ ಅಂತಲೇ ಕರಿತೀರಾ ನೀವು ಚೈತ್ರ ಓಕೆ ಬರ್ತಾ ಇರೋದಿಲ್ಲ ಅಂತ ಏನಿಲ್ಲ ತೋ ಯಾಕೋ ಚಾಯ್ಸ್ ಸರಿ ಮಾಡ್ತಾ ಇಲ್ಲ ಅಂತ ಉಂಟು ಪರವಾಗಿಲ್ಲ ತೋ ಚಾಯ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವು ಮದುವೆ ಆಗುವಂಥ ಈಗ ಆಲ್ರೆಡಿ ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಆಗಬೇಕಂತ ಯೋಗ ಇತ್ತು ಅದನ್ನು ಎಲ್ಲೋ ಒಂದು ಕಡೆ ಈ ಚಾಯ್ಸ್ ಮಾಡಲಿಕ್ಕೆ ಹೋಗಿನೇ ಅದು ಮದುವೆಯ ಪೀರಿಯಡ್ ಏನುಂಟು ಅದು ಹೊರಟೋಗಿದೆ ಈಗ ರೈಟಾ ಓಕೆ ಇದು ಪರಿ ಈಗ ಮದುವೆ ಡಿಲೇ ಆಗುತ್ತೆ ಅಂದರೆ ಇಂಡಿಕೇಶನ್ ಉಂಟಲ್ಲಮ್ಮ ಈಗ ಶುಕ್ರಭುಕ್ತಿ ಜಸ್ಟ್ ಸ್ಟಾರ್ಟ್ ಅಮ್ಮ ದಯವಿಟ್ಟು ಪ್ರಯತ್ನ ಮಾಡಿ ಶುಕ್ರಭುಕ್ತಿ ಅವರಿಗೆ ಶನಿಯಲ್ಲಿ ಶುಕ್ರಭುಕ್ತಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರ್ತದೆ ಅಲ್ಲಿವರೆಗೆ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತಮ್ಮ ಡೋಂಟ್ ವರಿ ಬರುವ ಮೇ ನಂತರ ಮೇ ಬರಬೇಕಮ್ಮ ಮೇ ನಂತರ ಮದುವೆ ಆಗುವಂಥ ಯೋಗದಲ್ಲಿ ಯೋಗ ಜಾಸ್ತಿ ಕ್ರಿಯೇಟ್ ಆಗುತ್ತೆ ರೈಟಾ ಓಕೆನಾ ಹಾಗಾದರೆ ಡೆಫಿನೆಟಾಗಿ ಅವರಿಗೆ ಇಪ್ಪತ್ತೈದನೇ ವಯಸ್ಸಿನವರೆಗೆ ಅವರಿಗೆ ಶುಕ್ರ ಇರೋದರಿಂದ ಇರುವುದರಿಂದ ಡೆಫಿನೆಟಾಗಿ ಮದುವೆ ಮಾಡಿಸೇ ಮಾಡಿಸ್ತಾನಮ್ಮ ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿ ನೋಡಿಮ್ಮ ಓಕೆನಾ ಯಾಕಂದರೆ ಏನು ಮೋಕ ಬಂದಿದೆ ಅಮ್ಮ ನಿಮ್ಮ ನಿಮ್ಮ ಚಾಯ್ಸ್ ಚಾಯ್ಸ್ ಅಂತ ಹೇಳಿ ನೀವು ಡಿಲೇ ಮಾಡ್ತಾ ಹೋಗಿದ್ದೀರಾ ಆನಂದ್ರೆ ಮಗಳಿಗೆ ಕೇಳಿಸ್ಕೊಳ್ಳಿ ಯಾವುದು ಇಷ್ಟ ಆಗುತ್ತೆ ಮಗಳಿಗೆ ಅದನ್ನೇ ಮದುವೆ ಮಾಡಬೇಕು ಅನಿವಾರ್ಯತೆ ತೊಗೊಂಡು ನಿಮ್ಮ ಫೋರ್ಸ್ಫುಲ್ಗೆ ಮದುವೆ ಮಾಡುವಾಗಿ ಮದುವ ಮದುವೆ ಇಲ್ಲಮ್ಮ ಆ ಮೇಯ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಳಗಡೆ ಮದುವೆ ಆಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿಮ್ಮ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನನಗೊಂದು ಮಾತಾಡಿದಾಗ ಕೆಲಸ ಕೆಲಸದಲ್ಲಿದ್ದಾರೆ ಇವರು ಅಥವಾ ಕೆಲಸದಲ್ಲಿದ್ದಾರೆ ಪರವಾಗಿಲ್ಲ ಮತ್ತೆ ಅಲ್ಲಿನೇ ಅಲ್ಲಿನೇ ಯಾರ ಹತ್ರ ಹುಡುಕ್ಲಿಕ್ಕೆ ಹೇಳಿ ಅವ್ರಿಗೆ ಹುಡುಗಬೇಕು ಅಂತ ರೈಟಾ ಓಕೆ ಅಲ್ಲಿನ ಅವರ ಕಾಲೀಗ್ಸ್ ಯಾರಿದ್ದಾರೆ ಅವ್ರ ಹತ್ರ ಹೇಳಿ ಕೇಳಿ ಬೇಕು ಯಾರದು ಇದ್ರೆ ಹೇಳಿ ನಿಮ್ಮ ಹತ್ರ ಅಥವಾ ಅದು ಬಹಳ ಬೇಗನೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಓಕೆಮ್ಮ ನಾನು ಹೇಳಿದ ಇಷ್ಟನ ಏನು ಮಾಡೋದು ಬೇಡ ಸುಮ್ಮನೆ ಇದ್ದು ಬಿಡಿ ಬರೇ ಒಂದು ಸಮಯವನ್ನು ಫಾಲೋ ಮಾಡಿ ಅಷ್ಟೇ ಬರೇ ಮೇ ನಂತರ ಮದುವೆ ಆಗುವಂಥ ಯೋಗನೇ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಲ್ಲಿವರಿಗೆ ವೆಯ್ಟ್ ಮಾಡಿ ಅಂದರೆ ತುಂಬ ಚೆನ್ನಾಗಿದೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ತಾಯಿ ರೈಟಾ ಸರಿ ಅಥವಾ ಹೇಳ್ತೇನೆ ಅಂತ ಹೇಳಿದರೆ ಅವನು ಹೇಳುವವರಿಗೆ ಅವರಿಗೆ ಕಾಯ್ತಾ ಕೂತ್ಕೊಳ್ಳಿಮ್ಮ ಓಕೆನಾ ಸರಿಮ್ಮ ಒಳ್ಳೇದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಯ್ತು ಈಗ ಅಲ್ಲಿ ಏನಾಗುತ್ತೆ ಅಲ್ವಾ ಸೊ ನಾನು ಹೇಳಿದೆ ಶನಿ ಮಹಾರಾಜನಿಗೆ ಪರಿಹಾರ ಹೇಳಿದ್ದಾರೆ ಬಾರಿ ಬಾರಿಗೂ ಹೇಳಿದ್ದೇನೆ ಶನಿ ಮಹಾರಾಜನಿಗೆ ಪರಿಹಾರ ದಯವಿಟ್ಟು ಅದರ ಮತ್ತು ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಕಾಲ್ ಫೋ ಇದು ಮೆಸೇಜ್ ಮಾಡೋದು ನೀವು ಈ ರೀತಿ ಹೇಳಿದ್ದೀರಾ ಶನಿ ಮಹಾರಾಜನಿಗೆ ಅದು ಮಾಡಬೇಕಾ ಇದು ಮಾಡಬೇಕಾ ಹಾಗೂ ನಾನಿಲ್ಲಿ ಏನು ಹೇಳ್ತೇನೆ ಅದನ್ನು ಕೇಳಿಸ್ಕೊಳ್ಳಿಪ್ಪ ಅಷ್ಟೇ ಸಾಕು ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಬೇಕಂತ ಏನು ಅಗತ್ಯ ನನ್ನ ಲೆಕ್ಕದಲ್ಲೂ ಖಂಡಿತ ಅಲ್ಲ ಅರ್ಥ ಆಗುತ್ತಲ್ವ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಷ್ಟು ಮಾಡಿದ್ರೇ ಸಾಕು ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಓಕೆನಾ ಇದು ಲಗ್ನಕ್ಕೆ ಸಂಬಂಧಪಟ್ಟಂಥ ಒಂದು ಸಿಂಹಲಗ್ನ ರಾಶಿಯವರಿಗೆ ಸಂಬಂಧಪಟ್ಟಂಥ ಒಂದು ಪ್ರಿಡಿಕ್ಷನ್ ಆಗಿರ್ತದೆ ಇದನ್ನು ನೋಡಿಕೊಳ್ಳಿ ನೀವು ಮುಂದಿನ ದಿನಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಯಾಕಂದರೆ ಶನಿ ಮಹಾರಾಜ ಯಾವ ಭಾವಕ್ಕೆ ಬಂದಿದ್ದಾನೆ ಯಾವ ರಾಶಿ ಯಾವ ಭಾವ ಬಂದೆ ಆ ಭಾವವನ್ನು ಬಹಳಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾನೆ ಅಲ್ಲಿ ಒತ್ತಡವನ್ನು ಆದಷ್ಟು ನಿರ್ಮಾಣ ಮಾಡ್ತಾನೆ ಪ್ರೆಷರನ್ನು ಹಾಕಿಸ್ತಾನೆ ಅದೇನೋ ಆಗಬೇಕಲ್ಲಿ ಅದೇನೋ ಚೇಂಜಸ್ ಆಗಬೇಕು ಅಲ್ಲೇನೋ ನಿಮಗೆ ಸಾಧನೆ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಶನಿ ಮಹಾರಾಜ ಬಹಳಷ್ಟು ಒತ್ತನ್ನು ಕೊಡ್ತಾನೆ ಅಂದರೆ ಇಂಡಿಕೇಶನ್ ಇದೆ ಅದು ಮಾಡಿದ ನಂತರ ನಿಮಗೆ ಒಳ್ಳೆ ರಿಸಲ್ಟನ್ನು ನೀವು ಪಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಆನಂತರ ನಿಮ್ಮ ನಾಟಲ್ ಚಾಟ್ ಏನುಂಟು ಅಥವಾ ನಿಮ್ಮ ಲಗ್ನ ಕುಂಡಲಿ ಏನುಂಟು ಅದನ್ನು ಅದರಲ್ಲಿ ಶನಿ ಇದ್ದಾನೆ ಅದರ ನಂತರ ಅದು ಡಿಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದರ ನಂತರ ಅದರಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಏನು ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಪಲ್ ಸಿಂಹಲಗ್ನ ಅಂತ ಇಟ್ಕೊಳ್ಳೋಣ ನಿಮ್ಮದು ರೈಟಾ ಲಗ್ನ ಈ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಶನಿ ಮಹಾರಾಜ ನಾಲ್ಕನೇ ಇದ್ದಾನೆ ಅಂತ ಇಟ್ಕೊಳ್ಳೋಣ ಈಗೇನಾಯಿತು ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ಇದೇ ಬಹಳ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಯಾವಾಗ ಗೋಚಾರದಲ್ಲಿ ಶನಿ ಮಹಾರಾಜ ಸಪ್ತಮದಲ್ಲಿ ಭ್ರಮಣ ಮಾಡ್ತಾನೆ ರೈಟಾ ಹಾಗೇನಾಗುತ್ತೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಭೂಮಿ ವಿಚಾರಗಳೇ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅದರ ಬಗ್ಗೆ ಜಗಳ ಆಗ್ಬೋದು ಇರಿಟೇಷನ್ ಆಗ್ಬೋದು ಡಿಲೇ ಆಗ್ಬೋದು ಮನೆ ಚೇಂಜ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಥವಾ ತಾಯಿಯಿಂದ ಬರ್ತಕ್ಕಂಥ ಪ್ರಾಪರ್ಟಿ ಅನ್ನೋದು ಅದರಲ್ಲಿ ಪ್ರಾಬ್ಲಮ್ ಆಗ್ಬೋದು ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾನು ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಡೆಫಿನೆಟಾಗಿ ಉಂಟು ಅಂತ ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ನೀವು ಪರವಾಗಿಲ್ಲ ಓಕೆನಾ ಅದಕ್ಕೋಸ್ಕರ ನೆಟಲ್ ಚಾರ್ಟನ್ನು ನೋಡದೆ ಅಥವಾ ಲಗ್ನ ಕುಂಡಲಿಯನ್ನು ನೋಡದೆ ನಾವು ಇದೇ ರೀತಿ ಆಗುತ್ತೆ ಅಂತ ಹೇಳೋದು ಸ್ವಲ್ಪ ಮಟ್ಟಿಗೆ ತಪ್ಪಾಗುತ್ತೆ ಯಾಕಂದರೆ ಅದು ಗೋಚಾರ ಗೋಚಾರ ನೋಡ್ಕೊಳ್ಳೋದು ಪರವಾಗಿಲ್ಲ ಬಟ್ ನೆಟಲ್ ಚಾರ್ಟಲ್ಲಿ ಯಾರಿದ್ದಾರೆ ಅದನ್ನು ಬಹಳ ಬಹಳ ನಾವು ಪರಿಗಣಿಸಬೇಕಾದಂಥ ಅನಿವಾರ್ಯತೆ ಉಂಟು ಅಲ್ವಾ ಅಲ್ಲಿಂದಲೇ ಏನೋ ಯಾಕಂದರೆ ಗೋಚಾರದಲ್ಲಿರೋ ಪ್ಲಾನೆಟ್ಸ್ ಏನು ಮಾಡುತ್ತೆ ಯಾವ ಯಾವ ರಾಶಿಯಲ್ಲಿ ಭ್ರಮಣ ಮಾಡುತ್ತೆ ಅಲ್ಲಿಂದ ನಟಲ್ ಚಾರ್ಟಲ್ಲಿರುವಂತಹ ಪ್ಲಾನೆಟ್ಸ್ ಯಾವುದುಂಟು ಅಥವಾ ಶನಿ ಮಹಾರಾಜನ ಶನಿ ಮಹಾರಾಜ ಅದು ತನ್ನ ಒಂದು ಎನರ್ಜಿಯನ್ನು ಪಾಸ್ ಮಾಡುತ್ತೆ ಅಲ್ಲಿಗೆ ಓಕೆನಾ ಇದು ವಿಷಯ ಹಾಗೇನಾಯಿತು ಈಗ ಸೆವೆಂತ್ ಹೌಸಿಂದ ಎನರ್ಜಿ ಹೋಗ್ತಾ ಉಂಟು ಅಂತಾದಾಗ ಹಾಗಾದರೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲಿದ್ದಾನೆ ಅಲ್ವಾ ಅಲ್ಲಿ ಸಮಸ್ಯೆ ಉಂಟಾಗಬೋದು ಈಗ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಸೆವೆಂತ್ ಹೌಸಿಂದ ಎನರ್ಜಿ ಹೋಗ್ತಾ ಉಂಟು ಈಗ ಸೆ ಸೆವೆಂತ್ ಹೌಸಿಂದ ಎನರ್ಜಿ ಕ್ರಿಯೇಟ್ ಆಗ್ತಾ ಉಂಟು ಸ್ವಲ್ಪ ಏನು ಪ್ರಾಬ್ಲಮ್ ಆಗೋದು ದುಡ್ಡಿನ ವಿಚಾರ ಸಮಸ್ಯೆ ಆಗ್ಬೋದು ಅಲ್ವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಅದರ ಬಗ್ಗೆ ಮಾತುಕತೆ ಅಥವಾ ಏನೋ ಫೈಟಿಂಗ್ಸ್ ಇದೆಲ್ಲ ಆಗುವಂಥ ಸಾಧ್ಯತೆಗಳು ಡಿಸ್ಪ್ಯೂಟ್ ಆಗುವಂಥ ದುಡ್ಡಿನ ವಿಚಾರವನ್ನು ಇಟ್ಟು ಡಿಸ್ಪ್ಯೂಟ್ ಕುಟುಂಬದ ವಿಚಾರನ ಇಟ್ಕೊಂಡು ಡಿಸ್ಪ್ಯೂಟ್ ಆಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಸಡಾಷ್ಟಕ ಯೋಗ ಉಂಟಲ್ಲಿ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಆಗ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವಾಗ ನಿಮ್ಮ ಲಗ್ನ ಕುಂಡಲಿ ಎರಡನೇ ಮನೆಯಲ್ಲಿ ಶನಿ ಇದ್ದಾಗ ಅದು ಕೂಡ ಲಗ್ನದವರಿಗೆ ಓಕೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಿ ಸಿಂಹ ಲಗ್ನದವರಿಗೆ ಸಂಬಂಧಪಟ್ಟಂತ ಒಂದು ಪ್ರಡಿಕ್ಷನ್ ನಾನು ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ಬಂದ ಮೇಡಮ್ ಕನ್ಯಾ ಲಗ್ನ ರೈಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವರಿಗೆ ಏನಪ್ಪಾ ಆಗುತ್ತೆ ಕನ್ಯಾ ಲಗ್ನದವರಿಗೆ ಈ ಈ ಪ್ರಿಕ್ಷನ್ ನಾನು ಮೊನ್ನೆನೇ ಮಾಡಿದ್ದೇನೆ ಆಲ್ರೆಡಿ ಅಲ್ವಾ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ ಅಷ್ಟೇ ಏನಿಲ್ಲ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಆರನೇ ಮನೆಯಲ್ಲಿ ಶನಿ ಮಹಾರಾಜ ಇದ್ದಾನೆ ಓಕೆ ಆರನೇ ಮನೆ ಈ ಇವರಿಗೆ ಮೊದಲೇ ಪ್ರಿಡಿಕ್ಷನ್ ಮಾಡಿದ್ದೇನೆ ಒಂದು ಕಡೆ ಬಾಂಬ್ ಬೀಳ್ಬೋದಪ್ಪ ಬಹಳ ಜಾಗೃತರಾಗಿರಿ ತುಂಬ ಸುಲಭ ಅಲ್ಲ ಅಂತಾರೆ ಗ್ರಹಣದಲ್ಲಿ ಏನಾಗುತ್ತೆ ನಿನ್ನೆ ದಿನ ಕುಜ ಅಲ್ವಾ ಬಹಳ ಎಫ್ಲೆಕ್ಷನ್ ಒಳಗಾದಂಥ ಪ್ಲಾನೆಟ್ಸ್ ಬಂದು ಕುಜ ಕುಜ ಬಂದು ಅಗ್ನಿಕಾರಕ ಭೂಮಿಕಾರಕ ಭಾತ್ಕಾರಕ ಅನಂತರ ರಕ್ತಕ್ಕೆ ಕಾರಕಾತ ಅಲ್ವಾ ಅನಂತರ ಯುದ್ಧಕ್ಕೆ ಕಾರಕ ಎಲ್ಲದಕ್ಕೂ ಕೂಡ ಹಾಗಾದರೆ ಕುಜನ ಎಫ್ಲಿಕ್ಷನ್ ಬರುವಾಗ ಅಲ್ಲಿ ಏನೆಲ್ಲ ಬರಬೇಕು ಅಗ್ನಿ ಅವಘಡಗಳು ರೈಟಾ ಸೊ ಆನಂತರ ಭೂಕಂಪಗಳು ಅಲ್ವಾ ಭೂಕಂಪನ ಆಲ್ರೆಡಿ ಇವತ್ತು ಕೂಡ ಆಗಿರುವಂಥದಲ್ವ ಕುಜಾನ ಕಾರಕತ್ವದಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲವೂ ಕೂಡ ತೊಂದರೆಗೊಳಗಾಗುತ್ತೆ ಅಂದರೆ ಇಂಡಿಕೇಷನ್ ಅಷ್ಟೇ ಅಲ್ಲ ಈಗ ಎಣ್ಸ್ಕೊಳ್ಳಿ ನೀವೇನಾದರೂ ಭೂಮಿ ಮಾಡಲಿಕ್ಕೆ ಹೋಗ್ತೀರಾ ಮನೆ ಮಾಡ್ಲಿಕ್ಕೆ ಹೋಗ್ತೀರಾ ಭೂಮಿ ಖರೀದಿ ಮಾಡ್ತೀರಾ ಮೇ ಬಿ ಸಮಸ್ಯೆಗಳು ಆಗುವಂಥ ಸಹ ನಾನು ಹೇಳಿದರೆ ಹದಿನೈದು ದಿನಗಳಾಗಲಿ ಏನೂ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಸುಮ್ಮನೆ ಇದ್ಬೇಡಿ ಭೂಮಿ ವಿಚಾರದಲ್ಲಿ ಹೋಗ್ಲಿಕ್ಕಿದೆ ಅದೇನೋ ಸಮ ಅದೇನೋ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ನಿಮಗೆ ಅಥವಾ ಭೂಮಿನೇ ಸರಿ ಸಿಗಲಿಕ್ಕಿಲ್ಲ ನಿಮಗೆ ಅಥವಾ ಅಲ್ಲಿ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಏನಾದರೂ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಎಲ್ಲಿ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಈ ಸಮಯದಲ್ಲಿ ಹೋಗ್ತಾರೆ ಯಾಕಂದ್ರೆ ಕುಜೆಯಲ್ಲಿದ್ದಾನೆ ಆತ ಗೋಚರದಲ್ಲಿ ಮಿಥುನ್ ರಾಶಿಯಲ್ಲಿ ವಕ್ರಿಯಾಗಿ ಹೋಗ್ತಾ ಇದ್ದಾರೆ ಮಿಥುನ್ ರಾಶಿ ಅಂದರೆ ಅದು ಬುಧನ ರಾಶಿ ಓಕೆ ಬುಧ ಬಂದು ಆತ ಕೂಡ ಪೃಥ್ವಿತ್ವದ ರಾಶಿ ಬುಧ ಓಕೆ ಅದಕ್ಕೋಸ್ಕರ ಭೂಮಿ ಕಾರಕ ಕುಜಾ ಮತ್ತು ಪೃಥ್ವಿ ರಾಶಿ ಪಿತ್ ಪೃಥ್ವಿತ್ವ ಗ್ರಹ ಬಂದು ಬುಧನೂ ಕೆಲಸ ಮಾಡೋದರಿಂದ ಭೂಮಿಗೆ ಸಂಬಂಧಪಟ್ಟ ತೊಂದರೆಗಳು ಅಗ್ನಿ ರಿಲೇಟೆಡ್ ಪ್ರಾಬ್ಲಮ್ಸು ಬಾತೃಗ ಬಾತೃವರ್ಗದವರಿಗಿಂತ ಒಂದಿಗೆ ಸಮಸ್ಯೆಗಳು ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆನಂತರ ಮಂಗಳ ಕಾರ್ಯಗಳಿಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೆಲ್ಲ ಕೇಳಲಿಕ್ಕೆ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇನ್ನೊಂದು ಸ್ವಲ್ಪ ಸಮಯ ಅಲ್ವಾ ಅದರ ಅದಕ್ಕೋಸ್ಕರ ಒಂದು ಹದಿನೈದು ದಿನ ಬಿಟ್ಟು ಬೇರೆ ಕೆಲಸ ಕಾರ್ಯ ಮಾಡಿ ಕುಜನಿಗೆ ಸಂಬಂಧ ಕೆಲಸ ಆ ಮೂಮೆಂಟಲ್ಲಿ ಮಾಡಿ ಅದು ಪರವಾಗಿಲ್ಲ ಅನ್ಯಥ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ನಾವು ಎದುರಿಸ್ಬೇಕು ಅನಿವಾರ್ಯತೆ ಬರ್ಬೋದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಿಮ್ಮ ಜಾತಕವನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಕುಜನ ಮೇಲೆ ಗುರುವಿನ ದೃಷ್ಟಿ ಅಥವಾ ಮೇಷರಾಶಿ ಮೇಲೆ ಗುರುವಿನ ದೃಷ್ಟಿ ಅಥವಾ ವೃಶ್ಚಿಕ ರಾಶಿ ಮೇಲೆ ಗುರುವಿನ ದೃಷ್ಟಿ ಬಂತು ಅಂತಾದಾಗ ಈ ಸಮಸ್ಯೆ ಕಡಿಮೆ ಆಗ್ಬೋದು ಪರವಾಗಿಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇಲ್ಲಾಂದರೆ ಆಗಲ್ಲ ಓಕೆ ಇದು ವಿಚಾರ ಗೊತ್ತಾಯ್ತು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಹಲೋ ಓಕೆ ಸೊ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಆರನೇ ಮನೆಯಲ್ಲಿ ಶನಿ ಮಹಾರಾಜೆಗೆ ಭ್ರಮಣ ಮಾಡ್ತಾನೆ ನೆಕ್ಸ್ಟ್ ಮೂಮೆಂಟಲ್ಲಿ ಓಕೆ ಆರನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡಿದಾಗ ಒಂದು ರೇಖಾಕೆ ಹೋದೆ ಉಪಚಯ ಸ್ಥಾನ ಅಂತ ಕರಿತೀವಿ ಆರನೇ ಮನೆಯನ್ನು ಆರನೇ ಮನೆಯಲ್ಲಿ ಉಪಚಯ ಸ್ಥಾನದಲ್ಲಿ ಯಾವಾಗ ಸ್ಟ್ರಾಂಗ್ ಪ್ಲಾನೆಟ್ಸ್ ಅಲ್ವಾ ಮ್ಯಾಲಿಫಿಕ್ಸ್ ಏನಾದರೂ ಭ್ರಮಣ ಮಾಡ್ತಾಳೆ ಆಗ ಪರವಾಗಿಲ್ಲ ಅಂತ ಹೇಳ್ಬೋದು ಆರನೇ ಮನೆಯ ಶನಿ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಆರನೇ ಮನೆಯ ಶನಿಯಿಂದ ಒಂದು ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಇಂಡಿಕೇಶನ್ ಇದೆ ಪರವಾಗಿಲ್ಲ ಆದರೂ ಕೂಡ ಶನಿ ಶನಿನೇ ಶನಿ ಮಹಾರಾಜ ಶನಿ ಮಹಾರಾಜನೇ ಆತನ ದೃಷ್ಟಿ ಏನಿದೆ ನೋಡಿ ಅದು ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡಿದೆ ಬಲೆ ಉಪಚಾರ ಸ್ಥಾನದಲ್ಲಿ ಶನಿ ಇದ್ದಾಗ ಏನಾಗುತ್ತೆ ನೀವು ಶತ್ರುಗಳ ಶತ್ರುಗಳ ವಿರುದ್ಧ ಜಯ ಸಾಧಿಸ್ತೀರಾ ಯಾವುದೇ ಕಾಂಪಿಟೇಟಿವ್ ಲೆವೆಲಲ್ಲಿ ಕೆಲಸ ಉಂಟು ಅದನ್ನು ಪೂರ್ತಿ ಮಾಡಲಿಕ್ಕೆ ಶುರು ಮಾಡ್ತೀರಾ ಹಾರ್ಡ್ ವರ್ಕ್ ಮಾಡ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಸೊ ಅದಕ್ಕೆ ಬೇಕಾಗಿ ಶನಿ ಮಹಾರಾಜ ನಿಮಗೆ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತಾನೆ ಅದು ಬಿಟ್ಟು ಬೇರೆ ಆತನ ಶನಿ ಮಹಾರಾಜನ ದೃಷ್ಟಿ ಎಲ್ಲೆಲ್ಲ ಬಿದ್ದಿದೆ ಅಲ್ಲಿಂದ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆನಾ ಸಮಸ್ಯೆಗಳಿಗೆ ಸಮಸ್ಯೆಗಳು ಉಂಟಾಗ್ಬೋದು ಸಮಸ್ಯೆಗಳಿಗೆ ಸಮಸ್ಯೆಗಳು ಸಮಸ್ಯೆಗಳಿಗೆ ಅಂದರೆ ದೃಷ್ಟಿಯಿಂದ ಸಮಸ್ಯೆಗಳು ಶನಿಯಿಂದ ಪರವಾಗಿಲ್ಲ ಶನಿಯಲ್ಲಿ ಇದನ್ನು ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಬಟ್ ನೀವೇನ್ಮಾಡ್ತೀರಾ ಎಲ್ಲೊಂದು ಕಡೆ ಕಾಂಪಿಟೇಟಿವ್ ಲೆವೆಲಲ್ಲಿ ಹೋಗಬೇಕು ಏನೋ ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಶತ್ರು ಇದೆ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು ಯಾರ ವಿರುದ್ಧ ಹೋರಾಟ ಮಾಡಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಶನಿ ಮಹಾರಾಜ ಪರವಾಗಿಲ್ಲ ಹಾಗಾದರೆ ಕನ್ಯಾರಾಶಿ ಕನ್ಯಾಲಗ್ನದವರಿಗೆ ಶನಿ ಮಹಾರಾಜ ಆರನೇ ಮನೆ ಭ್ರಮಣ ನಿಜವಾಗಿ ಒಂಥರ ಫೇವರೇಬಲ್ ಅಂತ ಹೇಳ್ಬೋದು ಪರವಾಗಿಲ್ಲ ಒಂದು ಒಳ್ಳೆ ರಿಸಲ್ಟನ್ನು ಶನಿ ಮಹಾರಾಜನಿಂದ ಪಡ್ಕೊಳ್ಬೋದು ಶನಿ ಮಹಾರಾಜ ಯಾರು ಈ ಜಾತಕಕ್ಕೆ ಪಂಚಮಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಅಲ್ಲಿ ಫಿಫ್ತ್ ಲಾರ್ಡ್ ಆತ ಐದನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿಯಾಗಿ ಶನಿ ಮಹಾರಾಜ್ ಕೆಲಸ ಮಾಡ್ತಾರೆ ಐದನೇ ಮನೆ ಅಧಿಪತಿನೇ ಆರನೇ ಮನೆಗೆ ಬಂದಿದ್ದಾನೆ ಅಂದಾಗ ನಿಮ್ಗೆ ಏನಾಗುತ್ತೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಬರ್ಬೋದು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಬೇಕಾದೀತು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆನ್ಷನ್ ಆಗ್ಬೋದು ಅದರ ಜೊತೆಗೆ ಮಕ್ಕಳ ಕುಟುಂಬಕ್ಕೆ ಸಂಬಂಧಪಟ್ಟ ಮಕ್ಕಳ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ನೀವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ಶನಿ ಮಹಾರಾಜನ ನೋಡಿ ಆತ ಎಲ್ಲೆಲ್ಲ ದೃಷ್ಟಿ ಇಟ್ಟಿದ್ದಾನೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ಮಹಾರಾಜ ಆರನೇ ಮನೆಯಿಂದ ಎಂಟನೇ ಮನೆಗೆ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ ಅಲ್ವಾ ಆರನೇ ಮನೆಯಿಂದ ಎಂಟನೇ ಮನೆ ಆರನೇ ಮನೆಯಿಂದ ಮೂರನೇ ದೃಷ್ಟಿ ಎಂಟನೇ ಮನೆಗೆ ಬೀಳುತ್ತೆ ಎಂಟನೇ ಮನೆಯಲ್ಲಿ ಮೊದಲೇ ರಾಹು ಮಹಾರಾಜ ಇದ್ದಾನೆ ಹಾಗಾದರೆ ಅಲ್ಲಿ ಮತ್ತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ರೈಟಾ ಸೊ ಇಲ್ಲೇನಾಗುತ್ತೆ ವಿಶೇಷವಾಗಿ ಶನಿ ಮಹಾರಾಜ ಅಲ್ವಾ ಶನಿ ಮಹಾರಾಜ ತನ್ನ ಮೂರನೇ ದೃಷ್ಟಿಯಿಂದ ಎಂಟನೇ ಮನೆ ನೋಡಿದಾಗ ರಾಹು ಮಹಾರಾಜ ಆ್ಯಕ್ಟಿವೇಟ್ ಆಗಿಬಿಟ್ಟಿದ್ದಾನೆ ಹಾಗಾದರೆ ನಿಮಗೆ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿಯಲ್ಲಿ ವಿಶೇಷ ರೀತಿಯ ಪ್ರಾಬ್ಲಮನ್ನು ನೀವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು ಅಲ್ವಾ ಅಲ್ಲೇನಾಗುತ್ತೆ ನಿಮಗೆ ಪ್ರಾಪರ್ಟಿ ವಿಚಾರದಲ್ಲಿ ಜಗಳ ಮಾಡ್ತೀರಾ ಅಲ್ವಾ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಜಗಳ ಮಾಡ್ತೀರಾ ಆನಂತರ ಅವ್ರಿಗೆ ಏನೋ ಇರಿಟೇಟ್ ಮಾಡ್ತೀರಾ ಕೋರ್ಟ್ ಕಚೇರಿಗೆ ಆಗ್ತೀರಾ ನನಗೆ ಬೇಕೇ ಬೇಕು ಈ ಹಠವನ್ನು ಇಟ್ಕೊಂಡು ನೀವು ಹೋಗ್ತೀರೋ ಒಂದು ಇಂಡಿಕೇಷನ್ ಇದೆ ನಮ್ಮ ಕನ್ಯಾ ಲಾ ಲಗ್ನದವ್ರಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ರೈಟ್ ತಾನೇ ಓಕೆನಾ ಎಡಿಟರ್ಸ್ ದಯವಿಟ್ಟು ಇಲ್ಲಿ ಕಾಲ್ ಇಲ್ಲ ನೀವು ಎಲ್ಲೋ ಸಿಗ್ನಲ್ ಕೊಡ್ತಾ ಇದ್ದೀರಾ ಕಾಲ್ ಇಲ್ಲ ಓಕೆ ಅದು ದಯವಿಟ್ಟು ಆಫ್ ಮಾಡಿ ಪರವಾಗಿಲ್ಲ ಓಕೆ ಗೊತ್ತಾಯಿತು ನಿಮಗೆ ಅಲ್ವಾ ಶನಿ ಮಹಾರಾಜ ಎಂಟನೇ ಮನೆಗೆ ದೃಷ್ಟಿ ಇಟ್ಟಿರೋದರಿಂದ ಸೊ ಇದು ಪರಿಸ್ಥಿತಿ ಹಾಗಾದರೆ ಒಂದು ಕಡೆ ನಿಮಗೆ ಹಿರಿಯರಿಂದ ಪ್ರಾಪರ್ಟಿ ಬರಲಿಕ್ಕಿದೆ ನಿಮ್ಮ ಹಿರಿಯ ವ್ಯಕ್ತಿಗಳ ಪ್ರಾಪರ್ಟಿ ಬರಲಿಕ್ಕಿದೆ ಅಥವಾ ನಿಮ್ಮ ಅನ್ಸೆಸ್ಟರ್ ಪ್ರಾಪರ್ಟಿನೇ ಬರಲಿಕ್ಕಿದೆ ಅಂದಾಗ ಜಗಳ ಸಲ್ಲ ಜಗಳ ಆಗುವುದಿಲ್ಲ ಜಗಳ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ರಾಹು ಮಹಾರಾಜದೇ ಮೋಸನೇ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಅದೆಲ್ಲ ಕೋರ್ಟ್ ಕಚೇರಿಗೆ ಹೋಗಿನೇ ಬರ್ಬೋದು ಕೋರ್ಟ್ ಕಚೇರಿ ವಿಚಾರದಲ್ಲಿ ತೊಂದರೆ ಅನುಭವಿಸಿನೇ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಬಂದೇ ಬರುತ್ತೆ ಅದರ ಬಗ್ಗೆ ಗಮನ ಕೊಡಿ ಆನಂತರ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಬಹಳಷ್ಟು ಮಿಸ್ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಡ ಹುಟ್ಟಿದವರ ಯಾರು ಒಡ ಹುಟ್ಟಿದವರಿದ್ದಾರೆ ಅವರ ಜೊತೆಗೆ ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ತೊಂದರೆಗಳಾಗ್ಬೋದು ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ವಿಶೇಷವಾಗಿ ಇದನ್ನು ಕೂಡ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಓಕೆನಾ ಅಥವಾ ಒಡ ಹುಟ್ಟಿದವರ ಜೊತೆಗೆ ಸಂಬಂಧಗಳನ್ನು ಬಹಳ ಚೆನ್ನಾಗಿಟ್ಕೊಳ್ಳಿ ಬಾಂಧವ್ಯನ ಚೆನ್ನಾಗಿಟ್ಕೊಳ್ಳಿ ಯಾಕೆ ಒಡ ಹುಟ್ಟಿದವರ ಜೊತೆಗೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಕಾರಣ ಒಂದೇ ಕಾರಣ ಏನಿರ್ತದೆ ಅನ್ಸೆಸ್ಟಸ್ ಪ್ರಾಪರ್ಟಿ ಅಂದರೆ ಹಿರಿಯರಿಂದ ಬರತಕ್ಕಂತಹ ಆಸ್ತಿ ಪಾಸ್ತಿ ಅಲ್ಲಿಂದ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಹಾಗೆ ಕೂಡ ಕನ್ಯಾ ಲಗ್ನದವರಿಗೆ ನಾರ್ಮಲ್ ಆಗಿ ಅಲ್ವಾ ನಾರ್ಮಲ್ ಆಗಿ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಒಡ ಹುಟ್ಟಿದವ್ರ ಜೊತೆಗೆ ಆ ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ರೈಟ್ ಅಂದರೆ ಪ್ರಾಪರ್ಟಿ ಇದ್ದರೆ ಇಲ್ಲ ಅಂದರೆ ವಿಷಯ ಬೇರೆ ಅದರ 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 ವಿಚಾರದಲ್ಲಿ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಖಂಡಿತ ಇದ್ದೇ ಇರ್ತದೆ ಬಟ್ ಈಗ ಏನಾಗುತ್ತೆ ಶನಿ ಮಹಾರಾಜ ಗೋಚಾರದಲ್ಲಿ ಆರನೇ ಮನೆಯಲ್ಲಿ ಇದ್ದುಕೊಂಡು ಎಂಟನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾನೆ ಹಾಗಾದರೆ ಎಂಟನೇ ಮನೆಯಲ್ಲಿ ಮೇಷರಾಶಿ ಮೇಷರಾಶಿಯಲ್ಲಿ ಕುಜಾ ಇದ್ದಾನೆ ಸಾರಿ ರಾಹು ಇದ್ದಾನೆ ಹಾಗಾದ ಇನ್ಫ್ಲೂಯನ್ಸ್ ಆಯ್ತು ಈಗ ಅದಕ್ಕೋಸ್ಕರ ಅಲ್ಲಿ ಜಗಳ ಆಗುವಂಥದ್ದು ಮೋಸ ಆಗುವಂಥದ್ದು ಫೈಟಿಂಗ್ ಆಗುವಂಥದ್ದು ಎಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಅಥವಾ ನಾನು ಹೇಳ್ತೀನಿ ಸಮಾಧಾನ ಚಿತ್ತರಾಗಿರಿ ಸ್ಯಾಕ್ರಿಫೈಸ್ ಮಾಡಿಕೊಳ್ಳಿ ಈಗ ಬರಲಿಂದ ಮುಂದಿನ ದಿನಗಳಲ್ಲಿ ಬರ್ಬೋದು ರಾಹು ಮಹಾರಾಜ ತನ್ನ ಒಂದು ಪತ ತನ್ನ ಒಂದು ದಾರಿಯನ್ನು ಚೇಂಜ್ ಮಾಡಿದಾಗ ಪಥ ಬದಲಾವಣೆ ಮಾಡಿದಾಗ ಖಂಡಿತವಾಗಿ ಪ್ರಾಪರ್ಟಿ ವಿಚಾರ ಅದೇನು ಸಮಸ್ಯೆ ಬರ್ತಾ ಉಂಟು ಅದು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರೀತಿಯ ರಿಸಲ್ಟ್ ನೀವು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಕರೆಯಲಿದ್ದಾರೆ ಜಸ್ಟ್ ಹಲೋ ಹಲೋ ನಮಸ್ತೆ ಓಕೆ ಅಮ್ಮ ತಿಳ್ಕೋಬೇಕಮ್ಮ ಹಲೋ ಒಂದು ಕೆಲಸ ಮಾಡಿ ಮಾಡಿದ್ದ ಏನು ಗೊತ್ತಾ ನಾಳ್ದು ಮಂಗಳವಾರ ದಿವಸ ಕಟ್ಪಾಡಿಯಲ್ಲಿ ಇರ್ತೀನಿ ನಮ್ಮ ಬಂದು ಒಮ್ಮೆ ನನ್ನನ್ನು ಭೇಟಿ ಮಾಡ್ತೀರಾ ಯಾಕಂದ್ರೆ ನಿಮಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಓಕೆನಾ ಸುಮ್ಮನೆ ಹಲೋ ಹಲೋ ಮೂರು ನಾಲ್ ಮೂರು ಬಾರಿ ಕಾಲ್ ಬಂತು ನಿಮ್ದು ಮೂರು ಬಾರಿ ಓಕೆ ನಾನು ನೋಡ್ತಾ ಇದ್ದೀನಿ ಓಕೆನಾ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಓಕೆ ತೋ ಎಲ್ಲೊಂದು ಕಡೆ ಮಾತಾಡುವಾಗಲೇ ನಿಮಗೆ ಹೆದರಿಕೆ ಆಗ್ತಾ ಉಂಟು ಮಾತಾಡ್ತಾ ಇಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೋಗ್ತಾ ಇಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಕಟ್ಪಾಡಿಯಲ್ಲಿರ್ತೀನಿ ಬಂದು ಜಾತಕ ತೋರಿಸಿ ಸುಮ್ಮನೆ ವ್ಯರ್ಥವಾಗಿ ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ ರೈಟ್ ಓಕೆ ಈಗ ನಮ್ಮ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟದಲ್ಲ ನಾರ್ಮಲ್ ಆಗಿ ಅವರಿಗೆ ಪ್ರಾಬ್ಲಮ್ ಇರ್ತದೆ ಆನಂತರ ಇಂಥ ಸಮಸ್ಯೆಗಳು ಕ್ರಿಯೇಟ್ ಆಗೋ ಸಾಧ್ಯತೆ ತೀರಾ ತೀರ ಜಾಸ್ತಿ ಆಯಿತು ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ವ್ಯಾಸಸ್ಥಾನವನ್ನು ನೋಡ್ತಾ ಇರ್ತಾನೆ ರೈಟಾ ವ್ಯಾಸಸ್ಥಾನ ಹಾಗಾದರೆ ಎಲ್ಲೊಂದು ನಿಮ್ಮ ಮಕ್ಕಳು ಎಲ್ಲಾದರೂ ದೂರ ಕಲೀಲಿಕ್ಕೆ ಹೋಗಿದ್ದಾರೆ ದೂರ ಇದ್ದಾರೆ ನಿಮ್ಮಿಂದ ದೂರ ಇದ್ದಾರೆ ಅಥವಾ ಅವರು ಎಲ್ಲೊಂದು ಕಡೆ ಫಾರಿನ್ ಆಗ ಆ ವಿಚಾರದಲ್ಲಿ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗುವ ಸಾಧ್ಯತೆ ತೀರಾಜಾಸಿ ಅಥವಾ ನಿಮ್ಮ ಸ್ನೇಹಿತರಿಂದ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಕೂಡ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆನಂತರ ನಿಮ್ಮ ಪ್ರೀತಿ ಪ್ರೇಮ ಏನಾದರೂ ಉಂಟು ಅಂತಾದಾಗ ಶನಿ ಮಹಾರಾಜ ಅಂದ್ರೆ ಡಿಸ್ಕನೆಕ್ಟ್ ಮಾಡ್ತಾನೆ ಶನಿ ಮಹಾರಾಜ ಅಲ್ಲಿ ಯಾವುದೇ ರಿಸಲ್ಟನ್ನು ಕೊಡಲಿಕ್ಕೆ ಬಿಡುವುದಿಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ವ್ಯಾಸಸ್ಥಾನಕ್ಕೆ ಶನಿಯ ದೃಷ್ಟಿ ಇರುವುದು ಒಳ್ಳೆಯ ಲಕ್ಷಣ ಅಲ್ಲ ಯಾಕಂದರೆ ನಿಮ್ಮನ್ನು ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಅಥವಾ ಬಿಡುವುದೇ ಇಲ್ಲ ಅಂತ ರಿಲ್ಯಾಕ್ಸ್ ಆಗಲಿಕ್ಕೆ ಬಿಡಲ್ಲ ರಿಲ್ಯಾಕ್ಸ್ ಆಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಮನಸ್ಸು ಶಾಂತಿನೇ ಇರಲ್ಲ ಮನಃಶಾಂತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಮನಸ್ಶಾಂತಿಗೆ ಸಂಬಂಧಪಟ್ಟಂತೆ ತೊಂದರೆಗಳಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಶುರು ಆಗುತ್ತೆ ಇದು ವಿಚಾರ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ರೈಟಾ ಓಕೆನಾ ಇದೆಲ್ಲ ನಿಮಗೆ ಈಗಾಗಲೇ ಅದರ ಎನರ್ಜಿ ಅನ್ನೋದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಸ್ಟಾರ್ಟ್ ಆಗಿರ್ತದೆ ಜನವರಿ ನಂತರ ವಿಶೇಷ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಿಮಗೆ ಪ್ಲಸ್ ಪಾಯಿಂಟ್ ಏನಿರ್ತದೆ ಅಥವಾ ಕಾಂಪಿಟೇಟಿವ್ ಲೆವೆಲಲ್ಲಿ ನೀವು ಏನೇ ಇದ್ದರೂ ಕೂಡ ನೀವು ಜಯ ಗಳಿಸ್ತೀರ ಅಲ್ವಾ ಕೋರ್ಟ್ ಕಚೇರಿಯಲ್ಲಿ ಇದ್ದರೂ ಕೂಡ ಶತ್ರುಗಳ ವಿರುದ್ಧ ಜಯಗಳಿಸ್ತೀವಿ ಅಲ್ವಾ ಯಾವುದೇ ಕೆಲಸವನ್ನು ಕ್ಲಪ್ತ ಸಮಯದಲ್ಲಿ ಮಾಡಿ ಮುಗಿಸ್ತೀರಾ ತುಂಬಾ ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ತೀರ ಇಂಡಿಕೇಶನ್ ಇದೆ ಅದೊಂದು ಪ್ಲಸ್ ಆಗುತ್ತೆ ಹಾಗಾದ್ರೆ ರಾಶಿ ಕನ್ಯಾ ಲಗ್ನದವರಿಗೆ ಶನಿ ಮಹಾರಾಜನ ತುಂಬಾ ದೋಷಗಳಂತೂ ಬರುವುದಿಲ್ಲ ಬಟ್ ದೃಷ್ಟಿಯಲ್ಲಿ ಇಟ್ಟಿದ್ದಾನೆ ಆತ ಅಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಓಕೆ ಗೊತ್ತಾಯ್ತು ಈಗ ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನೊಂದು ಹತ್ತನೇ ದೃಷ್ಟಿಯಿಂದ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ ಮೂರನೇ ಮನೆ ಆಲ್ರೆಡಿ ವೃಷ್ಟಿಕ ರಾಶಿ ಇದೆ ಅದು ನಿಮ್ಮ ಒಡ ಹುಟ್ಟಿದವರು ಮೊದಲು ಹೇಳಿದರೆ ಒಡ ಹುಟ್ಟಿದವ್ರ ಜೊತೆ ಜಗಳ ಆಗುತ್ತೆ ನಿಮಗೆ ಅಂತ ಒಡ ಹುಟ್ಟಿದ ಆಗುತ್ತೆ ಒಡ ಹುಟ್ಟಿದವ್ರ ಜೊತೆಗೆ ಅದು ಕೂಡ ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯ ತೀರಾ ಜಾಸ್ತಿ ಇರುವುದಿಲ್ಲ ನಿಮ್ಮನ್ನು ನೀವೇ ಸಂಯಮದಲ್ಲಿ ಇಟ್ಟುಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಅವ್ರ ಜೊತೆಗೆ ಒಳ್ಳೆ ಕಮ್ಯುನಿಕೇಶನ್ ಅನ್ನು ಮಾಡಬೇಕು ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಬೆಸೆದುಕೊಳ್ಬೇಕು ಅನಿವಾರ್ಯತೆ ನಿಮ್ಮ ಪಾಲಿಗೆರುವುದರಿಂದ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಆಲ್ರೆಡಿ ನಿಮಗೆ ಶನಿ ಮಹಾರಾಜನಿಗೆ ಪರಿಹಾರಗಳನ್ನು ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಿದಾಗ ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ ಈಗ ನೀವು ಎಲ್ಲರ ಜೊತೆ ಕೂಡ ಸೌಹಾರ್ದಯುತವಾಗಿ ವ್ಯವಹಾರ ಮಾಡ್ತೀರಿ ಅಲ್ವಾ ನಿಮ್ಮ ತಂದೆ ತಾಯಿ ಒಡ ಹುಟ್ಟಿದವರು ಹೆಂಡತಿ ಮಕ್ಕಳು ಸೊ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಏನು ಉಂಟು ಹೇಳಿ ಅದಕ್ಕೇನು ಹೇಳೋದು ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಸೊ ನಿಮ್ಮಲ್ಲಿ ಮಾತುಕತೆ ಚೆನ್ನಾಗಿದೆ ಕಮ್ಯುನಿಕೇಟ್ ಚೆನ್ನಾಗಿ ಮಾಡ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರೂ ಯಾರಿಗೂ ನೋವನ್ನು ಉಂಟು ಮಾಡುವಂಥ ಪ್ರಮೇಯ ನಿಮ್ಮಲ್ಲಿ ಇಲ್ಲವೇ ಇಲ್ಲ ಆಗ ಯಾವುದೇ ಕಾರಣಕ್ಕೂ ನಿಮಗೆ ಆ ಒಂದು ಪ್ರಾಬ್ಲಮ್ ಅಂತ ಆಗುವುದಿಲ್ಲಲ್ವಾ ಆ ಸಮಸ್ಯೆ ಅಂತ ಆಗುವುದೇ ಇಲ್ಲವಲ್ಲ ಸಮಸ್ಯೆಗಳು ಅಥವಾ ಯಾಕೆ ಅಲ್ಲಿ ಮಾಡಬಾರ್ದು ನಾವಲ್ವಾ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಬೋದು ಕನ್ಯಾ ಲಗ್ನದವರು ವಿಶೇಷ ಅಲ್ವಾ ನೋಡಿ ನೈಸರ್ಗಿಕ ಜನ್ಮ ಆರನೇ ಮನೆ ಲಗ್ನದಲ್ಲಿದೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಲ್ವಾ ಯಾವಾಗಲೂ ಕ್ವಶ್ಚನ್ ಮಾರ್ಕೆ ಪ್ರತಿಯೊಂದು ವಿಚಾರ ಅಂದರೆ ನೀವು ಮಾಡಿದೆಲ್ಲ ಸರಿ ಬೇರೆಯವ್ರು ಮಾಡಿದೆಲ್ಲ ತಪ್ಪು ಇದು ನಿಮ್ಮ ನಿಮ್ಮ ಮೈಂಡಲ್ಲಿ ಇರ್ತದೆ ನಾನೇ ಸರಿ ಬೇರೆಯವರೆಲ್ಲ ತಪ್ಪು ನಾನು ಮಾಡಿದ್ದೇ ಸರಿ ಈ ಇದು ಮೈಂಡಲ್ಲಿರುವಾಗ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಏನು ಮಾಡಬೇಕು ಬೇರೆಯವರಲ್ಲಿ ನೀವು ಕೆಟ್ಟದನ್ನೇ ಪಿಕ್ ಮಾಡ್ತೀರಾ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಅದರರ್ಥ ನೀವೊಬ್ಬರೇ ಸರಿ ಅಂತ ರೈಟ್ ಆ ಕನ್ಯಾ ಲಗ್ನ ಕನ್ಯಾರಾಶಿಯವರು ನೀವೇ ಮಾತ್ರ ಸರಿ ಬೇರೆ ಯಾರು ಕೂಡ ಒಬ್ರು ಕೂಡ ಸರಿ ಇಲ್ಲ ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಕೂಡ ಇರಲಿ ಒಳ್ಳೆಯವರು ಅಂಥ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ಕೊಳ್ತೀರಾ ನೀವು ಭ್ರಮೆಯಲ್ಲಿರ್ತೀರ ರೈಟ್ ಅಂದ್ರೆ ಅದಕ್ಕೋಸ್ಕರ ಬೇರೆಯವರಲ್ಲಿ ನೀವು ಯಾವಾಗ ಒಳ್ಳೆಯದನ್ನು ಪಿಕ್ ಮಾಡಲಿಕ್ಕೆ ಶುರು ಮಾಡ್ತೀರಾ ಅವಾಗೇನು ಶುಕ್ರನಿಂದ ಒಳ್ಳೆ ಫಲ ಬರುತ್ತೆ ಇಲ್ಲ ಅಂದ್ರೆ ಕನ್ಯಾ ಲಗ್ನಕ್ಕೆ ಮೊದಲೇ ಶಾಪದ ಜಾತಕ ಅಲ್ವಾ ಅಂತ ಇದ್ದೇ ಇರ್ತದೆ ಪ್ರಾಬ್ಲಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿರ್ತದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅದು ಏನೆಲ್ಲ ಕಾರ್ಬಾರ್ ಮಾಡಿರ್ತೀರ ಕನ್ಯಾ ಕನ್ಯಾ ರಾಶಿಯವರು ನೋಡ್ಕೊಳ್ಳಿ ನೀವು ರೈಟ್ ಆಗ ಸ್ತ್ರೀ ಶಾಪ ಅಂತೂ ಕಾಡಿಯೇ ಕಾಡುತ್ತೆ ನಿಮಗೆ ಅಲ್ವಾ ರಿಲೇಷನ್ಶಿಪ್ ಪ್ರಾಬ್ಲಮ್ ಬಂದೇ ಬಂದಿರ್ತದೆ ಮದುವೆ ಜೀವನದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿರ್ತಾರೆ ಅಲ್ವಾ ಅಥವಾ ಈ ಮೂಮೆಂಟ್ ಅಲ್ಲಿ ಏನ್ ಮಾಡಿದೀರ ಅದಕ್ಕೆ ಸ್ತ್ರೀ ಶಾಪಕ್ಕೆ ಒಳಗಾಗಿರ್ತೀರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ಹೆಂಗಸರಾದರೂ ಸ್ತ್ರೀ ಶಾಪಕ್ಕೆ ಒಳಗಾಗಿರ್ತಾರೆ ಗಂಡಸರಾದರೂ ಸ್ತ್ರೀ ಶಾಪಕ್ಕೇನೆ ಒಳಗಾಗಿರ್ತಾರೆ ಹೆಂಗಸರಿಗೆ ಅದು ಬೇರೆ ಬರಲ್ಲ ಅವರು ಕೂಡ ಎಲ್ಲೋ ಸ್ತ್ರೀಗೆ ತೊಂದರೆಯನ್ನು ಕೊಟ್ಟು ಅವರ ಶಾಪಕ್ಕೆ ಒಳಗಾಗಿರ್ತಾರೆ ಗಂಡಸರ ಸಮೇತ ಸ್ತ್ರೀ ಅದಕ್ಕೋಸ್ಕರ ಕನ್ಯಾ ಲಗ್ನದವ್ರಿಗೆ ಯಾವತ್ತಿದ್ರು ಕೂಡ ದೇವಿಯ ಆರಾಧನೆ ಮಾಡುವುದು ದೇವಿಯ ದೇವಸ್ಥಾನಕ್ಕೆ ಸಾರಿಯನ್ನು ಒಪ್ಪಿಸುವುದು ಅಂದರೆ ಸೀರೆಯನ್ನು ಒಪ್ಪಿಸುವುದು ಅತ್ಯುತ್ತಮವಾದ ಪರಿಹಾರ ಹಾಗೇನಾಗುತ್ತೆ ಫೈನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ಅದು ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ನಿಮಗೆ ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ತೊಂದರೆಗಳು ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬರ್ತಕ್ಕಂಥ ತೊಂದರೆಗಳು ಕೂಡ ನಿವಾರಣೆಗೆ ಸ್ಟಾರ್ಟ್ ಆಗ್ತವೆ ಬಟ್ ಅದರ ಜೊತೆಗೆ ಏನು ಮಾಡಬೇಕು ಕರ್ಮ ಏನಿರಬೇಕು ಬೇರೆಯವರಲ್ಲಿ ಒಳ್ಳೆಯದನ್ನು ಪಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಕೆಟ್ಟದನ್ನೇ ಪಿಕ್ ಮಾಡೋದು ಬೇಕಾಗಿಲ್ಲ ನಿಮ್ಮ ಸುತ್ತಮುತ್ತ ಎಲ್ಲರೂ ಇರ್ತಾರೆ ಕೆಟ್ಟದನ್ನೇ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಅವ್ನು ಹಾಗೆ ಮಾಡಿದ ಇವ್ನು ಹೀಗೆ ಮಾಡಿದ ನಿಮಗೆ ಯಾರು ಕೂಡ ಸರಿನೇ ಕಾಣುತ್ತೆ ಲ್ಲ ಎಲ್ಲಿವರೆಗೆ ನಿಮ್ಮ ತಂದೆ ತಾಯಿನೂ ನಿಮಗೆ ಸರಿ ಕಾಣಲ್ಲ ನಿಮ್ಮ ಒಡ ಹುಟ್ಟಿದವರು ಸರಿ ಕಾಣಲ್ಲ ಅಕ್ಕಪಕ್ಕದ ಮನೆಯವರು ಸರಿ ಕಾಣಲ್ಲ ಯಾವುದು ಕೂಡ ಸರಿ ಕಾಣಲ್ಲ ಯಾರು ನಿಮಗೆ ಬಕೆಟ್ ಹಿಡಿತಾರೆ ಅವರನ್ನೇ ಎತ್ತರಕ್ಕೆ ಇಡ್ಲಿಕ್ಕೆ ಶುರು ಮಾಡ್ತೀರಾ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನ್ಯಾಯಯುತವಾಗಿ ನಡೀಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ತುಲಾರಾಶಿ ಅಂತ ಏನಿದೆ ಅದು ನ್ಯಾಯದ ರಾಶಿ ಅಲ್ಲ ಈ ಜಾತಕಕ್ಕೆ ತುಲಾರಾಶಿಯಿಂದಲೇ ಪ್ರಾಬ್ಲಮ್ ರೈಟ್ ಆ ತುಲಾ ತುಲಾರಾಶಿ ಎರಡನೇ ಮನೆಯಲ್ಲಿ ಮಾರಕವಾಗಿ ಬರುವಂಥದ್ದು ಅಲ್ಲಿಂದಲೇ ಸಮಸ್ಯೆಗಳನ್ನು ನೀವು ಎದುರಿಸಬೇಕು ಅನಿವಾರ್ಯತೆ ಹಾಗಾದರೆ ಎಷ್ಟು ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು ಬೇರೆಯವರ ವಿಷಯದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಪಿಕ್ ಮಾಡುವಂಥ ಪ್ರಮೇಯವನ್ನು ಬಿಡಬೇಕು ಬೆಳೆಸ್ಕೊಳ್ಬೇಕು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಕನ್ಯಾ ಲಗ್ನದವ್ರು ನೋಡ್ಕೊಳ್ಳಿ ಅನಂತರ ಅದುಂಟೆಲ್ಲ ಭ್ರಮೆ ನಾನೇ ಸರಿ ಬೇರೆಯವರೆಲ್ಲ ತಪ್ಪು ಪ್ರಪಂಚನೇ ತಪ್ಪು ನಮ್ಮನ್ನು ಬಿಟ್ಟರೆ ಬೇರೆ ತೋ ಈ ಭ್ರಮೆಯಿಂದ ಹೊರಬನ್ನಿ ಅಂತ ಹೇಳ್ತೇನೆ ಲೈಫ್ ಸುಂದರವಾಗಿರ್ತದೆ ಏನೂ ಸಮಸ್ಯೆ ಇಲ್ಲ ನೆಕ್ಸ್ಟ್ ಬಂದ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ತುಲಾ ಲಗ್ನದವ್ರಿಗೆ ತುಲಾ ತುಲಾ ರಾಶಿಗೆ ಪಂಚಮದ ಶನಿ ಓಕೆನಾ ಪಂಚಮದಲ್ಲಿ ಪಂಚಮದ ಸ್ಥಾನದಲ್ಲಿ ಶನಿ ಬರ್ತಾನೆ ಅಲ್ವಾ ತುಲಾ ಕುಂಭ ಕುಂಭರಾಶಿ ಪಂಚಮದಲ್ಲಿ ಬರುವುದರಿಂದ ತುಲಾ ಲಗ್ನದವರಿಗೆ ಪಂಚಮದ ಶನಿ ಬಂದಿರ್ತಾನೆ ಈಗ ಸೊ ಪಂಚಮದ ಶನಿ ಆಕ್ಟಿವೇಟ್ ಆಯ್ತು ಈಗ ಸೊ ಇದು ಸ್ವಲ್ಪ ತೊಂದರೆ ಅಂತ ಹೇಳ್ತೇನೆ ಅಷ್ಟು ಸುಲಭ ಅಲ್ಲ ಪಂಚಮದ ಶನಿಯನ್ನು ನಿಭಾಯಿಸುವಂಥದ್ದು ಯಾಕಂದರೆ ಯಾವಾಗ ರಾಶಿ ಮತ್ತು ಲಗ್ನದಿಂದ ಪಂಚಮದಲ್ಲಿ ಶನಿ ಬಂದುಬಿಟ್ಟ ಆತ ವಿಶೇಷವಾಗಿ ಸೂರ್ಯನ ಪ್ರಕೋಪಕ್ಕೆ ಒಳಗಾಗ್ಬಿಟ್ಟು ಆಗ ಜಗಳಗಳು ಜಾಸ್ತಿ ಆಗ ಇರಿಟೇಷನ್ ಜಾಸ್ತಿ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ನಿಮಗೆ ಈ ಪರಿಸ್ಥಿತಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಮಕ್ಕಳ ವಿಚಾರ ಸಮಸ್ಯೆ ಜಾಸ್ತಿ ಎಲ್ಲ ಯಾರೆಲ್ಲ ಎಜುಕೇಷನ್ ಮಾಡ್ತಾರೆ ತುಲಾ ಲಗ್ನದವರು ಅವರಿಗೆ ಎಜುಕೇಷನ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆನಂತರ ಅವರ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗುವಂಥದ್ದು ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು ತಾಯಿಯ ಕುಟುಂಬದಲ್ಲಿ ಸಮಸ್ಯೆ ಆಗುವಂಥ ತಾಯಿಯ ಕುಟುಂಬದಲ್ಲಿ ಡೆತ್ ಆಗುವಂಥದ್ದು ಅದನ್ನು ನೀವು ನೋಡುವಂಥದ್ದು ಇದೆಲ್ಲ ಘಟನೆ ಘಟಿಸದೆ ಪಂಚಮದ ಶನಿ ಬಂದಾಗ ಅದಕ್ಕೆ ಪಂಚಮದ ಪಂಚಮ ಶನಿ ಅಂದರೆ ಹೇಗೆ ಅದು ಐದು ವರ್ಷದ ಶನಿ ಅಂತ ಕರಿತೇವೆ ಶನಿ ಎರಡೂವರೆ ವರ್ಷ ನಾಲ್ಕನೇ ಮನೆಯಲ್ಲಿ ಆನಂತರ ಶನಿ ಎರಡೂವರೆ ವರ್ಷ ಐದನೇ ಮನೆಯಲ್ಲಿ ಅದಕ್ಕೆ ಪಂಚಮ ಶನಿ ಅಂತ ಕರಿದು ಓಕೆ ಈ ಪಂಚಮ ಶನಿ ತುಂಬ ಸುಲಭ ಅಂತ ಕಂಡಿದ್ದಲ್ಲ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯ ತೀರಾ ತೀರ ಯಾರಿಗೆಲ್ಲ ಸಾಡೆ ಸಾಥಿದೆ ಅವರಿಗೆ ಪರವಾಗಿಲ್ಲ ಯಾರಿಗೆಲ್ಲ ಪಂಚಮದ ಶನಿ ಬಂದುಬಿಟ್ಟ ಡೆಫಿನೆಟ್ ಆಗಿ ಲೈಫಲ್ಲಿ ಅದೇನಾದರೂ ಒಂದು ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಮಾಡದೆ ಹೋಗುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಬಟ್ ಅಷ್ಟು ಪ್ರಿಕಾಷನ್ ನೀವು ಪಡ್ಕೊಳ್ಬೇಕಾಗದೆ ಅಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನೀವು ಪಡ್ಕೊಂಡಾಗ ಡೆಫಿನೆಟ್ ಆಗಿ ಶನಿಯಿಂದ ಅಂತ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಲ್ಲ ಪರಿಹಾರ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಅಂತಹ ಪರಿಹಾರಗಳನ್ನು ಮಾಡಿದಾಗ ತುಲಾ ಲಗ್ನದವರ ಸಮೇತ ನೀವು ಶನಿಯ ಒಂದು ಪ್ರಕೋಪದಿಂದ ನೀವು ಬಚಾವಾಗ್ತೀರಾ ಪರವಾಗಿಲ್ಲ ರೈತಾನೆ ಓಕೆನಾ ನೋಡಿ ಇಲ್ಲಿ ಐದನೇ ಮನೆ ಐದನೇ ಮನೆ ಟು ಯಾವುದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇಷ್ಟ ದೇವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ಪೆಕ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಹೀಲಿಂಗಿಗೆ ಸಂಬಂಧಪಟ್ಟ ಅದೇನು ಹೀಲ್ ಮಾಡ್ತಾರೆ ಹೀಲಿಂಗಿಗೆ ಸಂಬಂಧಪಟ್ಟಂತೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತೆ ನಿಮ್ಮ ತಾಯಿಯ ಕುಟುಂಬ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಜ್ಜನಿಗೆ ಸಂಬಂಧಪಟ್ಟಂತೆ ನಿಮ್ಮ ತಂದೆಯ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಒಂದು ಇನ್ಕಮ್ಗೆ ಸಂಬಂಧಪಟ್ಟಂತೆ ಈ ಪಾರ್ಟ್ ಕೆಲಸ ಮಾಡುತ್ತೆ ಓಕೆನಾ ಆನಂತರ ತಾಯಿಯ ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ಪಾರ್ಟ್ ಏನು ಐದನೇ ಮನೆಗೆ ಹಾಗಾದರೆ ಅದೆಲ್ಲವೂ ಕೂಡ ಈಗ ಇನ್ಫ್ಲುಯೆನ್ಸ್ ಆಯಿತು ಅದೆಲ್ಲ ಅದರೆಲ್ಲದರಲ್ಲೂ ಕೂಡ ನಿಮಗೆ ಹಾರ್ಡ್ ವರ್ಕ್ ಮಾಡಬೇಕಾದಿತ್ತು ಎಲ್ಲ ರೀತಿಯಲ್ಲಿ ಕೂಡ ಅಲ್ಲಿ ಸಮಸ್ಯೆಗಳ ಆಗಾರವೇ ಹೊತ್ತುಕೊಂಡು ತಿರುಗಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಬರ್ಬೋದು ಈಗ ಅಂಟ್ಸ್ಕೊಳ್ಳಿ ನಿಮ್ಮ ಜಾತದಲ್ಲಿ ಅಣಿಸ್ಕೊಳ್ಳಿ ಈಗ ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ ಓಕೆ ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜ ನಾಟಲ್ ಚಾಟಲ್ಲಿ ಇದ್ದಾನೆ ಅದು ಇಟ್ಕೊಳ್ಳೋಣ ಅಲ್ಲಿ ನಿಮ್ಮ ತುಲಾ ಲಗ್ನದವ್ರಿಗೆ ಈಗ ಐದನೇ ಮನೆಯಲ್ಲಿ ಶನಿ ಮಹಾರಾಜ ಗೋಚಾರದಲ್ಲಿ ಭ್ರಮಣ ಮಾಡಿದೆ ಈಗ ಏನಾಯಿತು ನಿಮ್ಮ ಕೆಲಸನೇ ಹೊರಟೋಗ್ಬೋದು ಕಾರ್ಯಕ್ಷೇತ್ರಕ್ಕೆನೇ ಪ್ರಾಬ್ಲಮ್ ಏನು ಮಾಡಬೇಕು ಗೊತ್ತಾಗೋದಿಲ್ಲಪ್ಪ ಎಲ್ಲ ಟೋಟಲಿ ಕನ್ಫ್ಯೂಷನ್ ರೈಟ್ ತಾನೆ ಅಚಾನಕ್ಕಾಗಿ ಕೆಲಸ ಹೊರಟೋಯಿತು ಈಗ ಕೆಲಸಕ್ಕೆ ಬೇಕಾಗಿ ನಿಮ್ಮ ಶ್ರಮವನ್ನು ವಹಿಸಬೇಕಾದಿತ್ತು ಅದಕ್ಕೆ ಬೇಕಾಗಿ ಎಫರ್ಟ್ ಹಾಕಬೇಕಾದೀತು ಅದಕ್ಕೆ ಬೇಕಾಗಿ ನಿಮ್ಮ ತು ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ರೈತಾನೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಅದಕ್ಕೋಸ್ಕರ ಪಂಚಮದ ಶನಿ ಇದ್ದಾಗ ಪರಿಹಾರಗಳನ್ನು ಏನು ಹೇಳಿದ ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಿ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ ಏನಾಗಿದೆ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಒಂದು ಇನ್ಕಮ್ ಬಹಳಷ್ಟು ಇನ್ಫ್ಲೂನ್ಸ್ ಆಗುತ್ತೆ ಅಂದ್ರೆ ನಿಮ್ಮ ಪಾರ್ಟ್ನರ್ಗೆ ಇನ್ಕಮ್ ಇರಲ್ಲ ಅಥವಾ ಏನೋ ಪ್ರಾಬ್ಲಮ್ ಆಗುತ್ತೆ ಅದರ ಮುಖಾಂತರ ಕೂಡ ನೀವು ಸಮಸ್ಯೆಯನ್ನು ಅನುಭವಿಸಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ಶನಿ ಮಹಾರಾಜ್ ಏನು ಮಾಡ್ತಾನೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಸೆವೆಂತ್ ಹೌಸ್ ಅನ್ನು ನೋಡ್ತಾ ಇದ್ದಾನೆ ಏಳನೇ ಮನೆಯನ್ನು ನೋಡ್ತಾ ಇದ್ದಾನೆ ಅಲ್ವಾ ಏಳನೇ ಮನೆಯನ್ನು ನೋಡಿದಾಗ ಮೂರನೇ ಅಂದ್ರೆ ಮೇಲನೇ ಮನೆ ಬಂದು ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವನ ಸಂಗಾತಿಗೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂತೆ ಆ ಆನಂತರ ನಿಮ್ಮ ಕಮ್ಯುನಿಕೇಶನ್ ಅದು ಕೂಡ ಸಮಾಜದ ಜೊತೆಗೆ ನಿಮ್ಮ ಕನೆಕ್ಷನ್ಗೆ ಸಂಬಂಧಪಟ್ಟ ಏಳನೇ ಮನೆಗೆ ಅದು ಹಾಗಾದರೆ ಅದೆಲ್ಲವೂ ಕೂಡ ಇನ್ಫ್ಲೂಯನ್ಸ್ ಆಯ್ತು ಈಗ ಮದುವೆ ಜೀವನದಲ್ಲಿ ವೇರುಪೇರು ಆಗ್ಬೋದು ಡಿಸ್ಟರ್ಬೆನ್ಸ್ ಆಗ್ಬೋದು ಯಾಕಂದರೆ ಅಲ್ಲಿ ಮೇಷರಾಶಿ ಆಲ್ರೆಡಿ ಇದೆ ಸೆವೆಂತ್ ಹೌಸಲ್ಲಿ ಅಂದರೆ ನಿಮ್ಮ ಪಾರ್ಟ್ನರ್ ಅವ್ರ ಜೊತೆಗೆ ವಿಶೇಷವಾದ ಒಂದು ಜಗಳಗಳಾಗ್ಬೋದು ವಿಶೇಷ ಜಗಳ ಸುಮ್ಮನೆ ಜಗಳ ಅನ್ನೆಸೆಸರಿ ಜಗಳ ನೀವು ಸರಿ ಇಲ್ಲ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಇನ್ಕಮ್ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಅದು ಮತ್ತು ಎಲ್ಲವೂ ಕೂಡ ಆದ್ರ ಅದರ ಮುಖಾಂತರ ಜಗಳ ಮಾಡ್ತೀರ ನಾನು ರೈಟ್ ತಾನೇ ಓಕೆ ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ ನಿಮ್ಮ ಒಡ ಹುಟ್ಟಿದವರು ಅಥವಾ ಅವರ ಒಡ ಹುಟ್ಟಿದ ಒಡ ಹುಟ್ಟಿದವರು ಏನಾದರೂ ಅಲ್ಲಿ ಫಿಟ್ಟಿಂಗ್ ಇಟ್ಟು ಏನು ಪಿನ್ ಆಗಿ ಅಲ್ಲಿ ಕೂಡ ನಿಮ್ಮನ್ನು ಜಗಳ ಮಾಡಿಸುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದ್ರೆ ನಮ್ಮ ತುಲಾರಾಶಿ ತುಲಾಲಗ್ನದವರಿಗೆ ನೋಡಿಕೊಳ್ಳಿ ತುಲಾರಾಶಿ ತುಲಾ ಅಲ್ವಾ ಹಾಗೆ ಕೂಡ ಅನಂತರ ಏನಾಗುತ್ತೆ ತುಲಾ ತುಲಾದವರಿಗೆ ಸೆವೆಂತ್ ಹೌಸ್ ಇನ್ಫ್ಲುಯೆನ್ಸ್ ಆಗಿರೋದರಿಂದ ಪಂಚಮ ಸ್ಥಾನ ಕೂಡ ಇನ್ಫ್ಲುಯೆನ್ಸ್ ಆಗಿದೆ ಮದುವೆ ಯಾರಿಗೆಲ್ಲ ಆಗಬೇಕದು ಡಿಲೇ ಆಗ್ಬೋದು ಮದುವೆ ವಿಚಾರ ಡಿಲೇ ಆಗ್ಬೋದು ಕೆಲವರಿಗೆಲ್ಲ ಮಕ್ಕಳಾಗಬೇಕಂತ ಆಸೆ ಉಂಟು ಮಕ್ಕಳಾಗುವ ವಿಚಾರಕ್ಕೆ ಅಲ್ಲಿ ಎಲ್ಲೊಂದು ಕಡೆ ಡಿಲೇ ಆಗುವಂಥದ್ದು ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಮಕ್ಕಳಾಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಮಕ್ಕಳಾಗ್ಬೋದು ಅಂತ ಹೇಳ್ದೇನೆ ಇನ್ನೆಲ್ಲ ಕೆಲವರಿಗೆ ಮಕ್ಕಳಾಗಿದೆ ಮಕ್ಕಳು ಹಠ ಮಾಡಿ ಾರೆ ಮಕ್ಕಳು ಹಾಗೆ ಈ ಕಂಪ್ಲೇಂಟ್ಸ್ ಕೂಡ ಅವರಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಆನಂತರ ರಿಲ್ಯಾಕ್ಸೇಷನ್ ಅಂತ ಇರುವುದಿಲ್ಲ ನಿಮಗೆ ರಿಲ್ಯಾಕ್ಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಮನಸ್ಸು ಸಮಾಧಾನ ಅಂತ ಬರುವುದಿಲ್ಲ ಇದೆಲ್ಲ ವಿಷಯಗಳು ಇದ್ದೇ ಇರ್ತವೆ ರೈಟ್ ಈಗ ಪಂಚಮದಿಂದ ಏಳನೇ ಮನೆಗೆ ದೃಷ್ಟಿ ಇಟ್ಟಾಗ ನಿಮ್ಮ ಪಾರ್ಟ್ನರ್ ಜೊತೆಗೆ ಜಗಳನ್ನ ಮಾಡಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಜಗಳ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆ ಆಗುತ್ತೆ ಅಥವಾ ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಮದುವೆ ಆಗುವವರಿಗೆ ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಥವಾ ನಿಮಗೆ ವಿದೇಶ ಪ್ರಯಾಣ ಮಾಡಬೇಕು ಅಲ್ವಾ ಆನಂತರ ಬಿಸ್ನೆಸ್ ಮಾಡಬೇಕು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದಾಗ ಕೂಡ ಸಮಸ್ಯೆಗಳನ್ನು ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ಬೋದು ಈಗ ಓಕೆನಾ ಇನ್ನೇನಿರ್ತದೆ ಖಂಡಿತ ಹೇಳಿ ಅಲ್ಕೋರ್ತೇನೆ ಕರೆ ಇಲ್ಲಿ ಜಸ್ಟ್ ಮಾತಾಡ ಹಲೋ ಆ ನಮಸ್ತೆ ಗುರುಜಿ ನಮಸ್ತೆ यार ಮಾತಾಡ್ತಿದ್ರು ಮಲ್ಲಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಮಗಳ ಬಗ್ಗೆ ಓಕೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಅಮ್ಮ ಮನೀಶಾ ಓಕೆ 2 12 96 ಸಮಾಹೇಳಿ ಅಮ್ಮ ತೋ ہمارا 3 ಬೆಳಿಗ್ಗೆ ಹುಟ್ಟಿದಲಿ ಆ ನಕ್ಷತ್ರ ಹೇಳಿಮ್ಮ ಕರೆಕ್ಟ್ ಅದು ಅಂದ್ರೆ ಒಂದ್ ತಾರೀಕು ರಾತ್ರಿ ಎರಡು ತಾರೀಕು ಬೆಳಿಗ್ಗೆ ಹಾಗೆ ಹೇಳ್ತೀರಾ ಒಂದ್ ತಾರೀಕು ರಾತ್ರಿ ಎರಡು ಬೆಳಿಗ್ಗೆ ಅಲ್ವಾ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಏನಾಗಬೇಕು ಅದ್ರಲ್ಲಿ ಹೇಳಿ ನಂಗೆ ಕೆಲಸದಲ್ಲಿ ಇಲ್ಲ ಅಂತ ಹೇಳ್ತೀರಾ ಅವರು ಇದ್ದಾಳೆ ಅದು ಅಷ್ಟು ಇಲ್ಲ ಏನಿಲ್ಲ ವೈಟ್ ಮಾಡಿ ನೋಡಿಮ್ಮ ಈಗ ಈಗ ಅವ್ರಿಗೆ ಸೂರ್ಯ ದೇಶ ನಡೀತಾ ಉಂಟಮ್ಮ ಸೂರ್ಯ ದೇಶದಲ್ಲಿ ಕೆಲಸ ಒಳ್ಳೇದು ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ ಆ್ಯಕ್ಚುಲಿ ಕೆಲಸ ಇವರಿಗೆ ಒಳ್ಳೇದೇ ಇರ್ಬೇಕಂದ್ರೆ ಇಂಡಿಕೇಶನ್ ಉಂಟಲ್ಮಾ ನಿಮ್ಗೆ ಏನು ಸಮಾಧಾನ ಇಲ್ಲ ಹೇಳಿ ಏನ್ ಸ್ಯಾಲರಿ ಸರಿ ಇಲ್ವಾ ಸ್ಯಾಲರಿ ಸರಿ ಇಲ್ಲ ಅಂತ ಹೇಳ್ತೀರಾ ಅದು ಅದು ಮುಂದೆ ಹೋಗಿ ಇನ್ಕ್ರೀಸ್ ಆಗ್ಬೋದಮ್ಮ ಬಟ್ ಕೆಲಸದ ವಿಚಾರ ಪರವಾಗಿಲ್ಲ ಈ ಜಾತಕ ತುಂಬ ಒಳ್ಳೆ ಕೆಲಸ ಸಿಗಬೇಕಾದ್ರೆ ಅವ್ರಿಗೆ ಮೂವತ್ತು ಕರಿಬೇಕಮ್ಮ ಮೂವತ್ತು ಕಳೆದ ನಂತರ ಆಯಿತು ಅವ್ರಿಗೆ ಒಳ್ಳೆ ಕೆಲಸದಲ್ಲಿ ಹೋಗುವಂಥ ಯೋಗ ಭಾಗ್ಯ ಈಗಂತೂ ಸಾಧಾರಣ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತು ಓಕೆ ಅಂತ ಉಂಟು ಪರವಾಗಿಲ್ಲ ಕೆಲಸ ಅಂತೂ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಸಂಬಳ ಸಾಕಾಗಲ್ಲ ಅದು ವಿಷಯ ಎಲ್ಲಿ ಹೋದರೂ ಕೂಡ ಇದೇ ಪರಿಸ್ಥಿತಿ ಅದಕ್ಕೋಸ್ಕರ ಅವ್ರಿಗೆ ಇಪ್ಪತ್ತೊಂಬತ್ತು ಕಳೆದು ಮೂವತ್ತು ಬಂದ ನಂತರ ಕಾರ್ಯಕ್ಷೇತ್ರ ಬದಲಾವಣೆ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗೋದೇ ಅಷ್ಟೇ ಅಲ್ಲ ಅವ್ರಿಗೆ ಏನೆಲ್ಲ ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅದೆಲ್ಲವೂ ಕೂಡ ಬರುತ್ತೆ ಅಂತ ಇಂಡಿಕೇಷನ್ ಇದೆ ಅಮ್ಮ ಇವರ ಹೆಸರು ಹೇಳಿ ತಾಯಿ ಸಚಿತಾ ಸಚಿತಾ ಅಂದ್ಲೇ ಕರೀತೀರಾ ಮನೀಶಾಂತೀರ ಸಚಿತಾ ಅಂತೀರಾ ಏನಮ್ಮ ಆಕ್ಚುಲಿ ಹೆಸರು ಏನಮ್ಮ ಅಂದ್ರೆ ಆಫೀಸಲ್ಲೆಲ್ಲ ಏನ್ ಸಚಿತಾ ಅಲ್ವಾ ನೀವು ಸಚಿತ ಅಂತ ಹೇಳುವಾಗಲೇ ಅಲ್ಲಿ ನಿಮಗೆ ಸಾಕಾಗಿರ್ತದೆ ಅದೇನೋ ಒಂದು ರೈಟಾ ಸಚಿತ ಹೋಗಿ ಎನಿವೇ ಇರಲಿ ನಾನು ಇಷ್ಟ ಅಂತ ಹೇಳಬಲ್ಲೆ ನಿಮ್ಮ ಏನಿದ್ದಾಳೆ ಅವಳಿಗೆಮ್ಮ ತಿರುಗಾಟ ತುಂಬ ಇಷ್ಟ ಹೊರಗೆ ಹೋಗ್ಲಿಕ್ಕೆ ತುಂಬ ಇಷ್ಟ ಫಾರಿನ್ ರಿಲೇಟೆಡ್ ಅಂದರೆ ಫಾರಿನ್ಗೆ ಹೋಗೋದು ತುಂಬ ಇಷ್ಟ ಅವಳಿಗೆ ಮದುವೆಗೆ ಅವ್ರು ಫಾರಿನ್ಗೆ ಅಂದ್ರೆ ಒಂದು ಇಂಡಿಕೇಶನ್ ಮದುವೆ ಆದರೆ ಟ್ರಾವೆಲಿಂಗ್ ಮಾಡ್ತಾರೆ ದೂರ ಹೋಗ್ತಾರೆ ಇಂಡಿಕೇಶನ್ ಉಂಟಮ್ಮ ಅದಕ್ಕೆ ಬೇಗ ಟ್ರೈ ಮಾಡಿ ಯಾವಾಗಲಿದ್ರು ಕೂಡ ಅವ್ರು ಏನು ಮಾಡಬೇಕು ನಿಮ್ಮ ಮನೆಯ ಮೂಲ ನಾಗನಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಮಾಡಿಕೊಂಡು ತಾಯಿ ರೈಟಾ ಅವ್ರಿಗೆ ಕೆಲಸ ಅಲ್ಲಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ನಾಗನ ಬಳಿ ಹೋಗಿ ಪ್ರಾರ್ಥನೆ ಮಾಡಿನೇ ಬರ್ಬೇಕು ಅದು ಪ್ರತಿ ಪಂಚಮಿಗೆ ಹೋಗಿ ನೀವು ಹಾಲೆರದು ಬರುದು ಆದ್ರೂ ಕೂಡ ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಅವ್ರಿಗೆ ಅವರ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತರಾ ಜಾಸ್ತಿ ಆನಂತರ ಸಾಯಿ ಸಚ್ಚರಿತ್ರೆಯನ್ನು ಮನೆಯಲ್ಲಿ ಪಠನೆ ಮಾಡಿದಾಗ ಕೂಡ ಇವರ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬರುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಬರ ಪರವಾಗಿಲ್ಲ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅಮ್ಮ ಪರವಾಗಿಲ್ಲ ಯಾರ ಮಾತನ್ನು ಕೇಳುವುದಿಲ್ಲ ಅದು ವಿಷಯ ಬೇರೆ ಟ್ಯಾಲೆಂಟೆಡ್ ಉಂಟು ಒಳ್ಳೆ ಟ್ಯಾಲೆಂಟ್ ಇದೆ ಚೆನ್ನಾಗಿ ಹೋಗ್ತಾರೆ ಲೈಫ್ ಚೆನ್ನಾಗಿರ್ತದೆ ಬಟ್ ಮೂವತ್ತರ ನಂತರ ಎಲ್ಲ ರಿಸಲ್ಟ್ ಬರುತ್ತೆ ಈಗಂತೂ ಬರಲ್ಲಮ್ಮ ಒಳ್ಳೇದಾಗಲೀ ತಾಯಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ರೈಟಾ ಎಸ್ ಓಕೆ ಬಂದ ಮೇಡಮ್ ನಮ್ಮ ತುಲಾ ಲಗ್ನದವ್ರಿಗೆ ಅಲ್ವಾ ತುಲಾ ಲಗ್ನದವ್ರಿಗೆ ಏನಾಗುತ್ತೆ ಈಗ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ಲಾಭ ನೋಡ್ತಾ ಇದ್ದಾನೆ ತೊ ಏಳನೇ ದೃಷ್ಟಿ ಲಾಭ ಸ್ಥಾನ ನೋಡಿದಾಗ ಏನಾಗುತ್ತೆ ಅಥವಾ ಮೇ ಬಿ ನಿಮಗೆ ನಿಮ್ಮ ಪಾರ್ಟ್ನರಿಂದ ಅದೇನು ಪ್ರೀತಿ ದೊರೆಯಬೇಕು ದೊರೆಯೋದೇ ಕೂಡ ಹೋಗ್ಬೋದು ಲಾಭ ಏನು ಬರಬೇಕು ಬರದೆ ಕೂಡ ಹೋಗ್ಬೋದು ನಿಮಗೆ ಆನಂತರ ನಿಮ್ಮ ತಂದೆ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಮುಖಾಂತರ ತೊಂದರೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ಆನಂತರ ನಿಮ್ಮ 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 ಕೆಲಸದಲ್ಲಿ ಸ್ಯಾಲ್ರಿ ಏನಿದೆ ಸ್ಯಾಲ್ರಿ ವಿಚಾರ ಸ್ಯಾಲ್ರಿ ವಿಚಾರ ಇನ್ಫ್ಲೂಯನ್ಸ್ ಆಗೋದು ಸ್ಯಾಲ್ರಿ ಸಿಗದೆ ಕೂಡ ಹೋಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿರ್ತವೆ ಅದಕ್ಕೋಸ್ಕರ ಹನ್ನೊಂದೇ ದೃಷ್ಟಿ ಇಟ್ಟಿರೋದು ಅಲ್ಲಿ ರಾಶಿ ಇದೆ ಮೊದಲೇ ರೈಟ್ ಆಗದೆ ನಿಮಗೆ ಇಲ್ಲಿ ಡಾಮಿನೇಟ್ ಮಾಡಬೇಕು ನಿಮ್ಮ ಸ್ಯಾಲರಿಯನ್ನು ಇಟ್ಕೊಂಡು ಡಾಮಿನೇಟ್ ಮಾಡಬೇಕು ಅದು ಆಗದಂಥ ವಿಚಾರ ಡಾಮಿನೇಟ್ ಮಾಡಲಿಕ್ಕೆ ನಿಮಗೆ ಅದು ಬಿಡ್ತಾ ಇಲ್ಲ ಶನಿ ಮಹಾರಾಜ ದೃಷ್ಟಿ ಇಟ್ಟು ಆಲ್ರೆಡಿ ಹಾಗಾದರೆ ಅಲ್ಲಿ ಎಲ್ಲೋ ಒಂದು ಕಡೆ ಆತ ಸ್ವಲ್ಪ ಪ್ರೆಷರನ್ನು ಉಂಟು ಮಾಡ್ತಾನೆ ಅಂದರೆ ಇಂಡಿಕೇಷನ್ ಅದರಿಂದ ಅದರಿಂದಾಗಿ ಸ್ಯಾಲರಿ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗಿ ಕೆಲಸ ಕೂಡ ಹೊರಟೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಕೇರ್ಫುಲ್ ಆಗಿರೇಬೇಕಾಗುತ್ತೆ ಆನಂತರ ಮಾಡ್ತಾನೆ ಶನಿ ಮಹಾರಾಜ ತನ್ನೊಂದು ಹತ್ತನೇ ದೃಷ್ಟಿಯಿಂದ ಎರಡನೇ ಮನೆಯನ್ನು ನೋಡ್ತಾ ಇದೆ ನೋಡಿ ಏಳನೇ ದೃಷ್ಟಿಯಿಂದ ಲಾಭಸ್ಥಾನವನ್ನು ನೋಡಿದ ಹತ್ತನೇ ದೃಷ್ಟಿಯಿಂದ ನಿಮ್ಮ ಎರಡನೇ ಮನೆಯನ್ನು ನೋಡಿದ ರೈಟಾ ಸೊ ಈಗ ಏನಾಗುತ್ತೆ ನೋಡಿ ಈಗ ಏನಾಗುತ್ತೆ ಎರಡೂ ಕಡೆ ಕೂಡ ಧನಸ್ಥಾನಕ್ಕೆ ಸಂಬಂಧಪಟ್ಟದ್ದೇ ರಾಶಿಗಳು ಎರಡೂ ಕೂಡ ಎರಡೂ ರಾಶಿಗಳು ಧನಸ್ಥಾನಕ್ಕೆ ಸಂಬಂಧಪಟ್ಟದ್ದು ಮತ್ತು ಇನ್ನೊಂದು ರಾಶಿ ಉಂಟು ವೃಷಭ ರಾಶಿ ಅಷ್ಟಮದಲ್ಲಿ ಬಂದಿದೆ ಅದು ಕೂಡ ಧನಸ್ತ ಧನಸ್ಥಾನದ ರಾಶಿನೇ ಅಲ್ಲಿರುವಂಥ ಈ ಮೂರೂ ಕಡೆ ಕೂಡ ಶನಿ ಮಹಾರಾಜ ದೃಷ್ಟಿಯನ್ನು ಇಡುವುದರಿಂದ ಡೆಫಿನೆಟ್ ಆಗಿ ಹಣಕಾಸಿನ ವಿಚಾರದಲ್ಲಿ ಮೇಜರ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಮೇಜರಾಗಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟದೆ ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧಪಟ್ಟ ಂತೆ ಅಥವಾ ಹಣವನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ ಅದನ್ನು ರಿಕವರಿ ಮಾಡುವುದರ ಸಂಬಂಧಪಟ್ಟಂತೆ ಬಹಳಷ್ಟು ನೀವು ಸ್ಟ್ರಗಲ್ ಮಾಡಬೇಕು ಎಲ್ಲೊಂದು ಕಡೆ ತುಂಬಾ ನೀವು ಸ್ಯಾಕ್ರಿಫೈಸ್ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ತುಲಾ ಲಗ್ನದವರಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಶನಿ ಮಹಾರಾಜ್ ಇದನ್ನು ತೋರಿಸ್ಕೊಡ್ತಾನೆ ಒಂದು ವೇಳೆ ಅನಿಸ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಸಾರಿ ಒಂದು ವೇಳೆ ಅನಿಸ್ಕೊಳ್ಳಿ ನಿಮಗೆ ವಯಸ್ಸು ಬಂದು ಇಪ್ಪತ್ತೆಂಟರಿಂದ ಮೂವತ್ತ ಮೂರು ರನ್ನಿಂಗ್ ಆಗ್ತಾ ಉಂಟಂತ ಹೇಳಿ ಇಪ್ಪತ್ತೆಂಟರಿಂದ ಮೂವತ್ತ ಮೂರು ಅಲ್ವಾ ಟ್ವೆಂಟಿ ಏಯ್ಟ್ ಟು ತರ್ಟಿ ತ್ರೀವರೆಗೆ ನಿಮ್ಮ ಒಂದು ಏಜ್ ಸಿರೀಸ್ ನಡೀತಾ ಉಂಟು ಅಂದಾಗ ಖಂಡಿತವಾಗಿಯೂ ನಿಮಗೆ ಒಂದು ಸಾರಿ ಆ ಸಮಯ ಅಲ್ಲ ಜಸ್ಟ್ ವೆಯ್ಟ್ ಮೂವತ್ತಾರರಿಂದ ನಲವತ್ತೊಂದನೇ ವಯಸ್ಸು ನಿಮಗೆ ನಡೀತಾ ಉಂಟು ಅಂತಾದಾಗ ತರ್ಟಿ ಸಿ ತರ್ಟಿ ಸಿಕ್ಸ್ ಟು ಫೋರ್ಟಿ ಒನ್ ರನ್ನಿಂಗ್ ಆಗ್ತಾ ಉಂಟು ಅಂತಾದಾಗ ಡೆಫಿನೆಟಾಗಿ ನಿಮಗೆ ಶನಿ ಮಹಾರಾಜಿಂದ ಭಾಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರದ ಆ ಸಮಯದಲ್ಲಿ ಅಲ್ಲಿನೇ ನಿಮ್ಮ ವಯಸ್ಸಿದೆ ಆ ವಯಸ್ಸಲ್ಲಿ ಹೋಗ್ತಾ ಇದ್ದರೆ ಮೂವತ್ತೊಂದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ಈ ವಯಸ್ಸಲ್ಲಿ ಹೋಗ್ತಾ ಇದ್ದರೆ ಡೆಫಿನೆಟಾಗಿ ಅಲ್ಲೆಲ್ಲೊಂದು ಕಡೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಉಂಟು ಅಂತ ಅರ್ಥ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆ ಸಮಯದಲ್ಲಿ ಆನಂತರ ಎಪ್ಪತ್ತೊಂದರಿಂದ ಎಪ್ಪತ್ತಾರನೇ ವಯಸ್ಸು ಎಪ್ಪತ್ತೊಂದು ರನ್ನಿಂಗ್ ಉಂಟು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪ ಇವರಿಗೆಲ್ಲರಿಗೂ ಕೂಡ ಅಲ್ವಾ ಹಾಗಾದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಎಪ್ಪತ್ತೊಂದರಿಂದ ಎಪ್ಪತ್ತಾರು ಮೂವತ್ತಾರರಿಂದ ನಲ್ವತ್ತೊಂದನೇ ವಯಸ್ಸು ಯಾರಿಗೆ ರನ್ನಿಂಗ್ ಉಂಟು ಅವರಿಗೆಲ್ಲರಿಗೂ ಕೂಡ ಶನಿ ಮಹಾರಾಜ ಬಹಳ ಮೇಜರಾದ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಹಲವಾರು ಪ್ರಿಕಾಷನನ್ನು ಹೇಳಿದ್ದೇನೆ ಪರಿಹಾರಗಳನ್ನು ಹೇಳಿದ್ದೇನೆ ಸೊ ಅದನ್ನು ನೀವು ಫಾಲೋ ಮಾಡಿದಾಗ ಅದು ಒಂದು ಒಂದೊಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಅದನ್ನು ಎಲ್ಲರೂ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮಗೆ ಒಳ್ಳೆಯದಾಗುತ್ತೆ ರೈಟ್ ತಾನೇ ಓಕೆನಾ ಆನಂತರ ನಿನ್ನೆ ಗ್ರಹಣದ ವಿಷಯಕ್ಕೆ ಸಂಬಂಧಪಟ್ಟ ಹೇಳಿದರೆ ನಿಮಗೆ ಕುಜ ಇನ್ಫ್ಲೂಯನ್ಸ್ ಆಗುವಂತ ಅದಕ್ಕೋಸ್ಕರ ಯಾರದೆಲ್ಲ ವಯಸ್ಸು ಬಂದು ಅಲ್ವಾ ಇಪ್ಪತ್ತ ಎಂಟರಿಂದ ಇಪ್ಪತ್ತೆಂಟರಿಂದ ಮೂವತ್ತ ಮೂರರ ಒಳಗೆ ಇರ್ತೀರ ಅವರಿಗೆಲ್ಲ ಸಮಸ್ಯೆ ಆಗ್ಬೋದು ಕುಜನ ಮುಖಾಂತರ ಅಲ್ವಾ ಮಂಗಳನ ಮುಖಾಂತರ ಸಮಸ್ಯೆ ಆಗ್ಬೋದು ಈಗ ನಿಮಗೆ ಅದು ಹೇಗೆ ಸಮಸ್ಯೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಭೂಮಿ ತೆಗಿಲಿಕ್ಕೆ ಹೋದ್ರಿ ನೀವು ಮನೆ ಪರ್ಚೇಸ್ ಮಾಡಲಿಕ್ಕೆ ಹೋದ್ರಿ ಭೂಮಿಯನ್ನು ಖರೀದಿ ಮಾಡಿ ಆಗ ಸಮಸ್ಯೆ ಆಗ್ಬೋದು ನಿಮಗೆ ಅಲ್ವಾ ಕೆಲವರೆಲ್ಲ ಮಂಗಳ ಕಾರ್ಯ ಮಾಡಲಿಕ್ಕೆ ಹೋದ್ರಿ ಅಥವಾ ನಿಮ್ಮನೇಲಿ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ವರನನ್ನು ಹುಡುಕ್ಲಿಕ್ಕೆ ಹೋದ್ರಿ ಆ ಮೂಮೆಂಟ್ ಅಲ್ಲಿ ಕೂಡ ಸಮಸ್ಯೆಗಳು ಉಂಟಾಗುವ ಸಾಧ್ಯ ತೀರಾ ಜಾಸ್ತಿ ಏನಿಲ್ಲ ಅಂದ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ಕೂಡ ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ತೀರಾ ಜಾಸ್ತಿ ವಯಸ್ಸು ಯಾವುದು ಇಪ್ಪತ್ತೆಂಟರಿಂದ ಮೂವತ್ತ ಮೂರರ ಮಧ್ಯ ಇದ್ರಿ ಇಪ್ಪತ್ತೆಂಟು ಇಪ್ಪತ್ತೊಂದು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಈ ಮಧ್ಯಭಾಗದಲ್ಲಿ ಇದ್ರೆ ಅಂತ ಸಮಸ್ಯೆ ಆಗ್ಬೋದು ಆನಂತರ ನೆಕ್ಸ್ಟ್ ಇಯರ್ ಬಂದು ಯಾವುದು ಅರವತ್ತ ಮೂರರಿಂದ ಅರವತ್ತೆಂಟು ಅರವತ್ತ್ ಮೂರು ಅರ್ಕು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಇವರಿಗೆಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವ ಸಾಧ್ಯತೆಗಳು ತೀರಾ ಪ್ರೆಷರ್ ಸಮಸ್ಯೆ ಬರಬಹುದು ಶುಗರ್ ಪ್ರಾಬ್ಲಮ್ ಇದೆ ಜಾಸ್ತಿ ಆಗ್ಬೋದು ಅವರಿಗೆ ಈ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಈ ಒಂದು ವಯಸ್ಸಲ್ಲಿ ನೀವೇ ಏನಾದರೂ ಹೋಗ್ತಾ ಇದ್ರೆ ನಿನ್ನೆ ಗ್ರಹಣ ನಿಮ್ಮ ಮೇಲೆ ಬಹಳಷ್ಟು ಇನ್ಫ್ಲುಯೆನ್ಸನ್ನು ಉಂಟು ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪರಿಹಾರ ಹೇಳಿದರೆ ಆ ಮಂಗಳವಾರ ದಿವಸ ಬೇಳೆಯನ್ನು ದಾನ ಮಾಡಿ ಒಂಬೈನೂರು ಗ್ರಾಮ್ ಮಾಡ್ತೀರಾ ಒಂಬತ್ತು ಕಿಲೋ ಮಾಡ್ತೀರಾ ನಿಮಗೆ ಬಿಟ್ಟಿರೋ ಅದನ್ನು ಮಾಡಿ ಬೇಕಾದರೆ ಒಂಬತ್ತು ವಾರಗಳ ಕಾಲ ಮಾಡಿಕೊಳ್ಳಿ ಆನಂತರ ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಹೇಳಿದ್ದೇನೆ ಸೊ ಕಪ್ಪುದ್ದನ್ನು ಇಟ್ಕೊಂಡು ಇಡೀ ಬಾಡಿಗೆ ಏಳಿಸುತ್ತ ನಿವಾಳಿಸಿ ಅಂತ ಕೆಲಸ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆನಂತರ ಸೋಮವಾರ ದಿವಸ ಬಿಳಿ ಅಕ್ಕಿಯನ್ನು ದೇವಸ್ಥಾನಕ್ಕೆ ದಾನ ಮಾಡಿ ಅಂತ ಹೇಳಿದ್ದೇನೆ ಎರಡು ಕಿಲೋ ಎರಡು ಕಿಲೋ ಹೆಚ್ಚು ಬಿಳಿ ಅಕ್ಕಿಯನ್ನು ದೇವಸ್ಥಾನಕ್ಕೆ ದಾನ ಮಾಡ್ಬೋದು ಹನ್ನೊಂದು ವಾರಗಳ ಕಾಲ ಮಾಡ್ಕೊಳ್ಳಿ ಅಂತ ಆಗ ನಿಮಗೆ ಗ್ರಹಣದಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ದೋಷಗಳು ಆಗಿ ನಿವಾರಣೆಗೆ ಆಗ್ತವೆ ರೈಟ್ ತಾನೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಪರವಾಗಿಲ್ಲ ಇನ್ನೀಗ ತುಲಾ ಲಗ್ನದವರ ವಿಷಯ ತಕ್ಕ ಮಟ್ಟಿಗೆ ಗೊತ್ತಾಯಿತು ತುಲಾ ಲಗ್ನ ತುಲಾ ರಾಶಿಗೆ ಪಂಚಮದ ಶನಿಯಾಗಿ ಬರುವುದರಿಂದ ಖಂಡಿತವಾಗಿ ಎಲ್ಲೊಂದು ಕಡೆ ಸ್ವಲ್ಪ ಸಮಸ್ಯೆಗಳನ್ನು ಜಾಸ್ತಿನೇ ಕ್ರಿಯೇಟ್ ಮಾಡಬಲ್ಲ ನೆಕ್ಸ್ಟ್ ಬಂದು ವೃಶ್ಚಿಕ ಧನು ಮಕರ ಕುಮ್ಮ ಮೀನಕ್ಕೆ ಏನಾಗುತ್ತೆ ಖಂಡಿತ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ನಾವೇ ಅದಕ್ಕಿಂತ ಮುಂಚೆ ನಾವೇನು ಸಮಯ ಮೀರ್ ಏನು ಮಾಡೋಕ್ಕಾಗಲ್ಲ ಆರದ್ದೆ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್